ತಿಳಿಸ್ತಾ ಬಂದರು ಇಡೀ ಗ್ರಂಥದಲ್ಲಿ. ಅದಕ್ಕನುಗುಣವಾಗಿ ಗ್ರಂಥದ ಕೊನೆಯ ಭಾಗದಲ್ಲಿ ಶ್ರೀಮದ್ ಆಚಾರ್ಯರು ಏನೇನು ಮಾಡಬೇಕು ಕಲಿಯುಗದಲ್ಲಿ ಆಚರಣೆಯನ್ನು ಅನ್ನುವುದರ ಹಿನ್ನೆಲೆಯಲ್ಲಿ ಭಗವಂತನ ಅರ್ಚನೆಯ ಮಹತ್ವವನ್ನು ತಿಳಿಸಲಿಕ್ಕೆ, ಭಗವಂತನ ಸ್ಮರಣೆಯ ಮಹತ್ವ, ಭಗವಂತನ ನಾಮೋಚ್ಚಾರಣೆಯ ಮಹತ್ವ ಇದೆಲ್ಲ ತಿಳಿಸಲಿಕ್ಕೆ ಬೇಕಾದಷ್ಟು ಹಿಂದೆಲ್ಲ ಶ್ಲೋಕಗಳನ್ನು ಹೇಳ್ಕೊಂಡು ಬಂದರು. ಕೊನೆಯ ಗ್ರಂಥದ ಕೊನೆಯ ಭಾಗದಲ್ಲಿ ಅದರ ಉಪಸಂಹಾರವನ್ನು ಮಾಡ್ತಾ ಒಂದು ಕೇವಲ ಎರಡು ಮೂರು ಶ್ಲೋಕಗಳಲ್ಲಿ ಪ್ರತಿಯೊಂದರ ಮಹತ್ವವನ್ನು ಉತ್ತಮ ರೀತಿಯಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾ, ಹೇಗಿರಬೇಕು ನಮ್ಮ ಭಾವನೆ, ಇಡೀ ದಿನದ ಭಾವನೆ ನಮ್ಮ ಮನಸ್ಸಿನಲ್ಲಿ, ಅದಕ್ಕೆ ಒಂದು ಅಂಶ ತಿಳಿಸಿಕೊಟ್ಟದ್ದು, ಸರ್ವಗಶ್ಚೈವ ಸರ್ವಾತ್ಮನ್ ಸರ್ವಾವಸ್ಥಾಸು ಚಚ್ಚು ಚಾಚ್ಯುತ ರಮಸ್ವ ಪುಂಡರೀಕಾಕ್ಷ ನೃಸಿಂಹ ಹೃದಯೇ ಮಮ. ನೃಸಿಂಹ ಸಂಬೋಧನೆ ಮಾಡ್ತಾ ಇರೋದು, ಮಮ ಹೃದಯ ರಮಸ್ವ, ಯಾವಾಗಲೂ ನನ್ನ ಹೃದಯದಲ್ಲಿ ನ ರಮಿಸು ಅಂತ. ಆ ರಮಿಸುವಿಕೆ ಅದು ಭಗವಂತನಿಗೆ ಸಹಜವಾಗಿ ಬಂದುಬಿಟ್ಟಿದೆ. ಯಾವಾಗಲೂ ನಮಗೆ ರಮಿಸಲಿಕ್ಕಾಗೋದಿಲ್ಲ, ಒಂದು ವಸ್ತು, ವ್ಯಕ್ತಿ, ಸಂದರ್ಭ ಇವೆಲ್ಲ ಬೇಕು. ಆದರೆ ಭಗವಂತನಿಗೆ ಹಾಗಲ್ಲ, ರಮಣತ್ವ ಸದಾ ಭಗವಂತನಿಗಿದ್ದೇ ಇರುತ್ತೆ. ನನ್ನ ಹೃದಯದಲ್ಲಿ ಪುಂಡರೀಕಾಕ್ಷ ರಮಿಸು ಅಂತ ಪ್ರಾರ್ಥನೆ ಮಾಡಿಕೊಂಡರೆ ನನ್ನ ಹೃದಯದಲ್ಲಿ ಇರುವ ಭಾವನೆಯನ್ನು ತಂದುಕೊಡು ಅನ್ನುವ ಮಾತನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಂತೆ. ಅಂದರೆ ಸ್ಮರಣಂ ಸರ್ವದಾ ಯೋಗ್ಯಂ ಅಂತ, ಸರ್ವದಾ ಯೋಗ್ಯಂ ಸರ್ವದಾ ಕಾರ್ಯಂ, ಭಗವಂತನ ಸ್ಮರಣೆ ಯಾವಾಗಲೂ ಯೋಗ್ಯ. ಅದಕ್ಕೆ ಮುಂದೆ ಸದಾಚಾರ ಸ್ಮೃತಿಯಲ್ಲಿ ಮತ್ತೊಂದು ಗ್ರಂಥದಲ್ಲಿ ಹೇಳುತ್ತಾರೆ ಶ್ರೀಮದ್ ಆಚಾರ್ಯರು, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್. ಭಗವಂತನನ್ನು ಎಂದೂ ಮರಿಬೇಡ್ರಿ, ನಿರಂತರ ಭಗವಂತನ ಸ್ಮರಣೆಯಲ್ಲಿರ್ರಿ. ಯಾಕೆ ಅಂದರೆ ಸ್ಮರಣೆ ಅದು ಸದಾ ಯೋಗ್ಯವಾದದ್ದು ಹೌದು, ಕರ್ತವ್ಯವೂ ಹೌದು. ಆದ್ದರಿಂದ ಭಗವಂತನ ಸ್ಮರಣೆಯನ್ನು ಸದಾ ರಮಸ್ವ ಅಂದರೆ ಏನರ್ಥ, ಯಾವಾಗಲೂ ಮತ್ ಸ್ಮೃತಿಗೋಚರೋ ಭವ ಅಂತ ಅರ್ಥ, ನನ್ನ ಸ್ಮರಣೆಗೆ ಬರುವಂತೆ ನೀನಿರು, ಇದೇ ಆ ಶ್ಲೋಕದ ಅಭಿಪ್ರಾಯ. ಜೊತೆಗೆ ಸರ್ವಾವಸ್ಥಾಸು ಅಂತ ಹೇಳಿದರು. ಎಲ್ಲ ಅವಸ್ಥೆಗಳಲ್ಲಿ ನಮಗೆ ಅವಸ್ಥೆ ಮೂರೇ ಗೊತ್ತು, ಜಾಗೃತ್ ಸ್ವಪ್ನ ಸುಷುಪ್ತಿ ಅಂತ. ಈ ಮೂರೇ ಅವಸ್ಥೆ ಅಲ್ಲ, ಇನ್ನೂ ಒಂದಿಷ್ಟು ಅವಸ್ಥೆಗಳನ್ನು ವ್ಯಾಖ್ಯಾನಕಾರರನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ನಮಗೆ ಮೋಕ್ಷಾವಸ್ಥೆಯಲ್ಲಿಯೂ ಭಗವಂತ ನಿಯಾಮಕನಾಗಿದ್ದಾನೆ, ಮೂರ್ಛಾವಸ್ಥೆ ಅಂತ ಒಂದು ಬರುತ್ತೆ ಜೀವನಿಗೆ, ಆ ಅವಸ್ಥೆಯಲ್ಲಿಯೂ ಭಗವಂತನೇ ನಿಯಾಮಕ, ಮರಣಾವಸ್ಥೆಯಂತಿದೆ, ಮರಣಾವಸ್ಥಾ ನಿಯಾಮಕನಾದವನು ಭಗವಂತನೇ. ಹೀಗೆ ಸರ್ವಾವಸ್ಥ ಅಂತ ಹೇಳಿದರೆ ಜಾಗ್ರದವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿಯವಸ್ಥೆ, ಮೂರ್ಛಾವಸ್ಥೆ, ಮರಣಾವಸ್ಥೆ, ಮೋಕ್ಷಾವಸ್ಥೆ, ಹೀಗೆ ಬೇಕಾದಷ್ಟು ಅವಸ್ಥೆಗಳಲ್ಲಿ ನಾವಿರ್ತೇವೆ. ಪ್ರತಿಯೊಂದು ಅವಸ್ಥೆಗಳಲ್ಲಿಯೂ ಕೂಡ ಅವ ನಮಗೆ ನಿಯಾಮಕ. ಆದ್ದರಿಂದ ಪ್ರತಿಯೊಂದು ಅವಸ್ಥೆಗಳಲ್ಲಿಯೂ ಸ್ವಾಮಿ ನನ್ನ ಹೃದಯದಲ್ಲಿ ನೀನು ರಮಿಸು, ಅಂದರೆ ನನ್ನ ಹೃದಯದಲ್ಲಿ ಇದ್ದೇನ್ನುವ ಸ್ಮರಣೆಯನ್ನು ನೀನು ತಂದುಕೊಡು ಅಂತ ಅರ್ಥ. ಇದನ್ನೇ ಭಗವಂತನನ್ನು ಹೊತ್ತು ನಡೆಯೋದು ಅಂದರೆ ಏನರ್ಥ? ವಸುದೇವ ಕೃಷ್ಣನನ್ನು ಹೊತ್ತು ನಡೆದದ್ದಕ್ಕೆ ವಾದರಾಜರು ಹೇಳುತ್ತಾರಲ್ಲ, ಈಗಷ್ಟೇ ರುಕ್ಮಿಣೇಶ್ವರಿಯೆಲ್ಲ ಕೇಳಿದ್ದೀರಿ ನೀವು ಅಲ್ವಾ? ವಾದರಾಜರು ಹೇಳಿದರು, ಭಗವಂತ ಕರಸ್ಥ ದೇವಸ್ಯ ಕುತೋಂತರಾಯ, ವಸುದೇವ ಕೈಯಲ್ಲಿಯೇ ಭಗವಂತನನ್ನು ಹೊತ್ತು ನಡೆದ, ಹಾಗಾಗಿ ವಸುದೇವನಿಗೆ ಯಾವ ವಿಘ್ನಗಳು ಬರಲಿಲ್ಲ, ಸಲೀಸಾಗಿ ನಂದಗೋಕುಲಕ್ಕೆ ಹೋದ, ಮತ್ತೆ ವಾಪಸ್ ಮಥುರಾಪಟ್ಟಣಕ್ಕೆ ಬಂದ ಅಂತ ವಾದರಾಜರು ವರ್ಣನೆ ಮಾಡಿದರು. ಹಾಗೆ ಅವ ಕೈಯಲ್ಲಿ ಕೃಷ್ಣನನ್ನು ಹೊತ್ತು ಹೋದದ್ದಕ್ಕೆ ಅವನಿಗೆ ವಿಘ್ನಗಳೆಲ್ಲ ಪರಿಹಾರ ಆಯಿತು. ನಾವು ಕೃಷ್ಣನನ್ನು ಹೊತ್ತು ಹೋಗಬೇಕು, ಕೈಯಲ್ಲಿ ಹೊತ್ತು ನಡಿಲಿಕ್ಕೆ ಆಗೋದಿಲ್ಲ, ಬರೋದೂ ಇಲ್ಲ, ಅಕಸ್ಮಾತ್ ಬಂದರೂ ಸ್ವಲ್ಪ ಹೊತ್ತು ಕೈ ನೋವಾಗಿಬಿಡುತ್ತೆ, ಇಳಿಸಿಬಿಡುತ್ತೇವೆ. ಹಾಗಾದರೆ ಕೃಷ್ಣನನ್ನು ಹೊತ್ತು ನಡೆಯೋದು ಅಂದರೆ ಏನರ್ಥ? ಅದಕ್ಕೆ ಆಚಾರ್ಯ ತಿಳಿಸಿಕೊಟ್ಟದ್ದು, ಹೃದಯದಲ್ಲಿ ಹೊತ್ತರೆ ಏನೂ ಭಾರ ಆಗೋದಿಲ್ಲ ಅಂತ. ಹಾಗಾಗಿ ಭಗವಂತನನ್ನು ತಲೆ ಮೇಲೆ ಹೊರೋದು ಬೇಡ, ಹೃದಯದಲ್ಲಿ ಹೊರುವ ಅಭ್ಯಾಸವನ್ನು ಮಾಡಿಕೊಳ್ಳ್ರಿ. ಅದಕ್ಕೆ ಶ್ರೀಮದ್ ಆಚಾರ್ಯ ರಮಸ್ವ ರಮಿಸು ಅಂದರೇನು? ಮತ್ ಸ್ಮೃತಿ ಗೋಚರೋ ಭವ, ಸ್ವಾಮಿ ನನ್ನ ಸ್ಮೃತಿ ಪಟಲಕ್ಕೆ ಯಾವಾಗಲೂ ನೀನು ವಿಷಯನಾಗಿರು. ಇದು ಶ್ರೀಮದ್ ಆಚಾರ್ಯರ ಒಳ್ಳೆ ಸಾಧನೆಗೆ ಅನುಕೂಲವಾದ ಒಂದು ವಿಷಯವನ್ನು ಈಗ ಶ್ರೀಮದ್ ಆಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಹೀಗನ್ನು ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಭಗವಂತನ ಸ್ಮರಣೆ ಯಾವಾಗಲೂ ಬರುವಂತೆ ಪ್ರೇರಣೆ ಮಾಡಬೇಕು, ಅವನೇ ಮಾಡಬೇಕು ಎಲ್ಲ. ಯಾಕಂದರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಅಸ್ವತಂತ್ರರಾಗಿದ್ದೇವೆ, ಪರಾಧೀನರಾಗಿದ್ದೇವೆ. ಸ್ಮರಣೆ ಮಾಡಬೇಕು ಅಂದರೆ ಸ್ಮರಣೆಯನ್ನು ತಂದುಕೊಡುವವನು ಅವನೇ. ಅದನ್ನೇ ವಾದರಾಜರು ಯುಕ್ತಿ ಮಲ್ಲಿಕಾದ ಮಂಗಳಾಚರಣೆಯಲ್ಲಿ ಹೇಳಿದರು, ವಿಸ್ಮೃತೌ ಸ್ಮಾರಕಾಯ ಅಂತಂದರು. ಭಗವಂತನನ್ನು ಹೇಳುವಾಗ ನಮಗೆ ವಿಸ್ಮರಣೆ ಉಂಟಾದರೆ ಸ್ಮರಣೆಯನ್ನು ತಂದುಕೊಡುವವನು ಅವನೇ.
ಯಾರೋ ನಾಲ್ಕು ಜನ ನಿಂತಿರ್ತಾರೆ, ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆ ಕೇಳಿದಾಗ ಸಡನ್ನಾಗಿ ಒಳದು ಬಿಡುತ್ತೆ, ಮರೆತು ಹೋದದ್ದು ಜ್ಞಾಪಕ ಬಂತು. ಯಾರು ಜ್ಞಾಪಕ ಮಾಡಿಕೊಟ್ಟದ್ದು? ಅವನೇ. ಅದು ಒಂದು ಭಗವಂತನ ವಿಶೇಷವಾದ ಕಾರುಣ್ಯ ಗುಣ. ಹಾಗಾಗಿ ನಮಗೆ ಭಗವಂತನ ವಿಸ್ಮರಣೆ ಬಾರದಂತೆ ನೋಡಿಕೊಳ್ಳಬೇಕು, ಸ್ಮರಣೆ ಬರುವಂತೆ ನೋಡಿಕೊಳ್ಳಬೇಕು, ಎರಡೂ ಬೇಕು. ಆ ಎರಡನ್ನು ಮಾಡುವವನು ಭಗವಂತ. ಆದ್ದರಿಂದ ಹೀಗದನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅದರಿಂದ ರಮಸ್ವ ಪುಂಡರೀಕಾಕ್ಷ ನೃಸಿಂಹ ಹೃದಯೇ ಮಮ, ಎಲೆ ನರಸಿಂಹನೇ ಮಮ ಹೃದಯೇ, ನನ್ನ ಹೃದಯದಲ್ಲಿ ನೀನು ರಮಿಸು. ರಮು ಕ್ರೀಡಾಯಾಮ್ ಅಂತ ಧಾತು, ಅದರ ಲೋಟ್ಲಕಾರದ ರೂಪ ಅದು. ರಮಸ್ವ ರಮಿಸು ಅಂದರೆ ನನ್ನ ಸ್ಮೃತಿಗೋಚರನಾಗು ಅಂತ ಅರ್ಥ. ಎಲ್ಲ ರಮತಾಂ ರಮೇತಾಂ ರಮಂತಾಂ, ರಮಸ್ವ ರಮೇತಾಂ ರಮಧ್ವಂ, ರಮೈ ರಮಾವಹೈ ರಮಾಮಹೈ ಅಂತ ಲೋಟ್ಲಕಾರ ಆತ್ಮನೇ ಪದದ ರಮಕ್ರೀಡಾಯಾಮ್ ಧಾತುವಿನ ರೂಪ ಅದು. ಆಯಿತಾ? ಹೀಗೆ ಅಂತೂ ಎಲ್ಲ ಅವಸ್ಥೆಗಳಲ್ಲಿಯೂ ನನ್ನ ಹೃದಯದಲ್ಲಿ ನೀನು ವಾಸ ಮಾಡು ಅಂತ ಹೇಳಿದರೆ ಎಲ್ಲ ಅವಸ್ಥಾ ನಿಯಾಮಕನಾದ ಭಗವಂತನ ರೂಪ, ಭಗವಂತ ನಿಯಾಮಕನಾದವನು ಭಗವಂತನೇ ಅನ್ನೋ ಮತ್ತೊಂದು ತತ್ವವನ್ನು ಕೂಡ ಶ್ರೀಮದ್ ಆಚಾರ್ಯ ಸಂದರ್ಭದಲ್ಲಿ ನಿಮಗೆ ಈ ಶ್ಲೋಕದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಆ ಶ್ಲೋಕವೂ ಕೂಡ ಆಗಿತ್ತು ಅಲ್ವಾ? ಅಂದರೆ ನಮ್ಮ ಅಭಿಪ್ರಾಯ ಏನಿರುತ್ತೆ? ಕೂತಾಗ, ನಿಂತಾಗ, ಓಡಾಡುವಾಗ, ಆ ಕಡೆ ಈ ಕಡೆ ಹೋಗುವಾಗ ವಿಷಯ ಪದಾರ್ಥಗಳನ್ನು ಅನುಸರಣೆ ಮಾಡಿಕೊಂಡು ನಾವು ಸಂಚಾರ ಮಾಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಹೋಗ್ತೇವೆ. ಹೋದದರ ಉದ್ದೇಶ ಏನು? ಏನೋ ಒಂದು ವಿಷಯ ಪದಾರ್ಥ ಬೇಕಾಗಿರುತ್ತೆ, ಅದನ್ನು ನಮ್ಮ ಮನೆಗೆ ತೊಗೊಂಡ್ಬರಬೇಕು, ಅದರಿಂದ ನನಗೆ ಸುಖ ಆಗಬೇಕು, ಅದನ್ನು ನೋಡ್ತಾ ನೋಡ್ತಾ ಕಾಲ ಕಳೀಬೇಕು. ಹೀಗೆ ಎಲ್ಲ ವಿಷಯ ಪದಾರ್ಥಕ್ಕೋಸ್ಕರ ನಮ್ಮ ಸಂಚಾರ. ಅಂಥ ವಿಷಯಾಸಕ್ತನಾದ ನನಗೆ ಎಲ್ಲ ಸಮಸ್ತ ದುಃಖ ಪರಿಹಾರಾರ್ಥಂ ಹೃದಯೇ ರಮಸ್ವ. ಅದಕ್ಕೆ ವ್ಯಾಖ್ಯಾನಕಾರ ಇದು ನಿನ್ನ ಇನ್ನೊಂದು ರೀತಿಯ ಅರ್ಥ ಕೊಟ್ಟರು. ಯಾಕೆ ನನ್ನ ಹೃದಯದಲ್ಲಿ ಭಗವಂತ ವಾಸ ಮಾಡಬೇಕು? ಯಾಕೆ ಅಂದರೆ ನಾನು ಯಾವಾಗಲೂ ಕೂಡ ವಿಷಯಾಸಕ್ತನಾಗಿದ್ದೇನೆ, ವಿಷಯ ಪದಾರ್ಥಗಳ ಕಡೆಗೇ ನನ್ನ ಗಮನ. ಆದ್ದರಿಂದ ಏನಾಗುತ್ತೆ ಅದರ ಪರಿಣಾಮ? ದುಃಖ. ಎಲ್ಲಿಯವರೆಗೆ ವಿಷಯ ಪದಾರ್ಥಗಳ ಸಂಬಂಧ ಅವುಗಳ ಬಗ್ಗೆ ಆಲೋಚನೆ ಇರುತ್ತೋ ಅಲ್ಲಿಯವರೆಗೂ ನಮಗೆ ದುಃಖ ಸಹಜ. ಹಾಗಾಗಿ ದುಃಖಪೂರಿತನಾಗಿದ್ದೇನೆ, ವಿಷಯಾಸಕ್ತನಾಗಿದ್ದೇನೆ, ಅದರಿಂದ ದುಃಖದಿಂದ ತುಂಬಿಕೊಂಡಿದ್ದೇನೆ. ಅಂಥ ಆನಂದಮಯನಾದ ಭಗವಂತ ನನ್ನ ಹೃದಯದಲ್ಲಿ ವಾಸ ಮಾಡಿದರೆ ದುಃಖ ಎಲ್ಲ ನಾಶ ಆಗುತ್ತೆ. ಆದ್ದರಿಂದ ನನ್ನ ಹೃದಯದಲ್ಲಿ ವಾಸ ಮಾಡು ಅಂತ ಕೇಳಿಕೊಳ್ಳುವುದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ವಿಷಯಾಸಕ್ತನಾದ ನಾನು ಎಲ್ಲ ದುಃಖದಿಂದ ತುಂಬಿಕೊಂಡಿದ್ದೇನೆ, ಅದರ ಪರಿಹಾರ ಆಗಬೇಕು. ಅದಕ್ಕೋಸ್ಕರವೂ ಭಗವಂತ ನನ್ನ ಹೃದಯದಲ್ಲಿ ಬಂದು ವಾಸ ಮಾಡು. ಯಾಕೆ ಅಂದರೆ ನೀನು ಆನಂದಮಯನಾಗಿದ್ದಿ, ಆನಂದಪೂರ್ಣನಾಗಿದ್ದಿ, ಸುಖಮಯನಾಗಿದ್ದಿ, ಆನಂದದ ಸಾಗರ. ಆ ಆನಂದ ಸಾಗರನಾದ ಭಗವಂತನ ಎದುರಿಗೆ ನಮ್ಮ ದುಃಖಗಳೆಲ್ಲ ಧೂಳಿಪಟವಾಗಿ ಬಿಡುತ್ತವೆ. ಅದರದ ಎರಡು ನೀರು, ಒಂದು ಸಣ್ಣ ನದಿ ಹರ್ಕೊಂಡು ಬರ್ತಾ ಇರುತ್ತೆ, ಮತ್ತೊಂದು ತುಂಬ ಫೋರ್ಸಾಗಿ ನದಿ ಹರ್ಕೊಂಡ್ಬರ್ತಾ ಇರುತ್ತೆ. ಆ ಫೋರ್ಸಾಗಿ ಹರ್ಕೊಂಡ್ಬರ್ತಾ ಇದ್ರೆ ನದಿ ಈ ನೀರನ್ನು ಒಳಗೆ ತಗೊಳ್ಳಿಕ್ಕೆ ಬಿಡೋದಿಲ್ಲ, ಯಾಕೆಂದರೆ ಇದರ ರಭಸವೇ ಜಾಸ್ತಿ ಇರುತ್ತೆ. ಈ ಕಡೆಯಿಂದ ಹೋಗೋದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ನಮ್ಮ ದುಃಖ ಭಗವಂತನ ಎದುರಿಗೆ ಅವನ ಆನಂದದ ಸಾಗರ ಸಾಗರ ಹರಿದು ಬರ್ತಾ ಇದ್ದರೆ ಇದ್ಯಾವುದೋ ನದಿ, ಅದು ಹೇಗೆ ಅದು ಇದನ್ನು ದಾಟಿದ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಇದನ್ನಲ್ಲೇ ತಡೆ ಹಿಡಿದು ಬಿಡುತ್ತೆ. ಹಾಗಾಗಿ ಆ ಭಗವಂತ ದುಃಖದಲ್ಲಿ ಮುಳುಗಿದ ನಮಗೆ ಭಗವಂತ ಆನಂದ ಸಾಗರ, ಆನಂದ ಪೂರ್ಣ. ಅವ ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡಿದರೆ ಅದರಿಂದ ನಮ್ಮ ದುಃಖದ ಪರಿಹಾರ. ಅದಕ್ಕೋಸ್ಕರವೂ ಭಗವಂತ ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕು ಅಂತ ಅದಕ್ಕೆ ಕೇಳಿದ್ದೋ ಏನು, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ದಾಸರು ಒಂದು ಮಾತು ಕೇಳಿದರು. ಯಾಕೆ ಅಂದರೆ ಆ ದಾಸರ ಮಾತಿಗೆ ಸ್ಫೂರ್ತಿ ಪ್ರಾಯ ಶ್ರೀಮದ್ ಆಚಾರ್ಯರ ಈ ಮಾತು ಎಂಬುದಾಗಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಅಂತೂ ವಿಷಯಾದ್ಯರ್ಥಂ ಸಂಚಾರತಃ ಅಪಿ ವಾ ವಿಷಯ ಆಸಕ್ತಸ್ಯ ಮಮ ದುಃಖ ಸಮಸ್ತ ದುಃಖ ಪರಿಹಾರಾರ್ಥಂ ಹೃದಯೇ ರಮಸ್ವ. ಇದು ನಮ್ಮ ಪ್ರಾರ್ಥನೆ ಆಗಬೇಕು. ಆದರೆ ಈ ಒಂದು ಉದ್ದೇಶದಿಂದ ಶ್ರೀಮದ್ ಆಚಾರ್ಯ ಹಾಗೆ ಅದನ್ನು ಪ್ರಾರ್ಥನೆ ಮಾಡಿದ್ದಾರೆ. ಅದರಿಂದ ಎಲ್ಲ ಅವಸ್ಥೆಗಳಲ್ಲಿಯೂ ನನ್ನಲ್ಲಿ ನನ್ನ ಹೃದಯದಲ್ಲಿ ನೀನು ವಾಸ ಮಾಡು ಅಂತ ಹೇಳಿದರೆ ನನ್ನ ಅಂತರಾಳದಲ್ಲಿ ನನ್ನ ಹೃದಯದಲ್ಲಿ ಸದಾ ವಿಹಾರ ಮಾಡು. ವಿಹಾರ ಮಾಡು ಅಂತ ಹೇಳಿದರೆ ನೀನು ಇದ್ದೆನ್ನುವ ಅರಿವನ್ನು ನಮಗೆ ತಂದುಕೊಡು. ಇದೇ ಭಗವಂತನ ಸ್ಮರಣೆ ಅಂತ ಹೇಳಿದರೆ ಇದೇ ಅಭಿಪ್ರಾಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇಷ್ಟೇ ಅಲ್ಲ, ಭಗವಂತನ ಮತ್ತೊಂದು ಗುಣವನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ರು. ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವಪಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ. ಕರಾವಲಂಬನಂ ದೇಹಿ
ಶ್ರೀಕೃಷ್ಣ ಕಮಲೇ ಕ್ಷಣ ಭವಭಂಗಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ. ಸರ್ವದ ಅಂತಲೂ ಮತ್ತೊಂದು ಪಾಠ ಇದೆ, ಶಾಶ್ವತ ಸರ್ವದ ಅರ್ಥ ಒಂದೇ, ಪದಗಳು ಮಾತ್ರ ಬೇರೆ ಬೇರೆ ಅಷ್ಟೆ. ಆಯಿತಾ? ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವ ಪಂಕಾರಣವೇ ಘೋರೆ ಮಜ್ಜತಃ ಮಮ ಶಾಶ್ವತ ಅಥವಾ ಸರ್ವದ. ಇದರಲ್ಲಿ ಮತ್ತೊಂದು ರೀತಿಯಾದ ಶ್ರೀಮದ್ ಆಚಾರ್ಯರ ಪ್ರಾರ್ಥನೆ. ನಮ್ಮಲ್ಲಿ ಭಗವಂತನನ್ನು ಮತ್ತೊಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಕರಾವಲಂಬನಂ ದೇಹಿ, ಭಗವಂತ ನಿನ್ನ ಕೈಯ ಆಸರೆಯನ್ನು ನಮಗೆ ಕೊಡು ಅಂತ ಕೇಳಿಕೊಂಡು. ಏನು ಬೇಕು? ಭಗವಂತನ ಕೈಯ ಆಸರೆ ನಮಗಿರಲಿ ಅಂತ ಹೇಳಿದರೆ ಭಗವಂತ ನಮಗೆ ಅಭಯವನ್ನು ತೋರ್ತಾ ಇರಲಿ ಅವಾಗಲೂ. ಯಾಕೆಂದರೆ ನಮಗೆ ಸಂಸಾರದಲ್ಲಿ ತುಂಬ ಭಯ. ಆಚಾರ್ಯರ ಪದ ಜೋಡಣೆಗಳನ್ನು ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು. ಭವಪಂಕಾರಣವೇ ಘೋರೆ, ಈ ಸಂಸಾರ ಒಂದು ಘೋರ. ಅದು ಬರೀ ಸಂಸಾರದಲ್ಲಿ ಬಿದ್ದಿಲ್ಲ, ನಾವು ಕೆಸರಿನ ಸಂಸಾರವೆಂಬ ಕೆಸರಿನಲ್ಲಿ ಸಿಕ್ಕಾಕ್ಕೊಂಡಿದ್ದೆ. ಬರೀ ನೀರಲ್ಲಿ ಬಿದ್ದರೆ ಮೇಲೆ ಎತ್ತಿಬಿಡ್ಬೋದು ಸುಲಭವಾಗಿ, ಕೆಸರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಎತ್ತೋದು ಬಹಳ ಕಷ್ಟ, ತುಂಬ ಸಾಹಸ ಪಡಬೇಕು. ಆದರೆ ಭಗವಂತನಿಗೆ ಆ ಸಾಹಸವೂ ಏನಲ್ಲ ಅಂತ. ಭವಪಂಕಾರಣವೇ ಘೋರೆ ಮಜ್ಜತಃ, ಹಾಗಾಗಿ ಯಾರಾದರೂ ಒಬ್ರು ಕೈ ಹಿಡಿದು ಎತ್ತಬೇಕು ನಮ್ಮನ್ನು. ಸಾಧಾರಣವಾದವರು ಎತ್ತಲಿಕ್ಕೆ ಸಾಧ್ಯನಾ? ಒಳ್ಳೆ ಪರಾಕ್ರಮಿ ಬೇಕದಕ್ಕೆ. ಎತ್ತಲಿಕ್ಕೆ ಪರಿಪೂರ್ಣವಾದ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಬೇಕು. ಅಂಥ ವ್ಯಕ್ತಿ ಯಾರು? ಅದೇ ಭಗವಂತ. ಈ ಸಂಸಾರವೆಂಬ ಸಾಗರದಲ್ಲಿ ನಮಗೆ ನೌಕೆ, ದೊಡ್ಡ ಹಡಗು ಅಂದರೆ ಅದು ಭಗವಂತ. ಹಾಗಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡೋದು. ಕರಾವಲಂಬನಂ ದೇಹಿ, ಸ್ವಾಮಿ ನಿನ್ನ ಕೈ ಕೊಡು ಅಂತ. ಲೋಕದಲ್ಲಿ ಕೈ ಕೊಟ್ಟ ಅಂತ ಹೇಳಿದ್ರೆ ಅದಕ್ಕೆ ಬೇರೆಯೇ ಅರ್ಥ ಇದೆ. ಆದರೆ ಭಗವಂತ ಕೈ ಕೊಟ್ಟ ಅಂದರೆ ಅದು ನಮ್ಮ ಉದ್ಧಾರಕ್ಕೋಸ್ಕರವೇ. ಯಾಕೆ ಅಂದರೆ ಪರಿಪೂರ್ಣವಾಗಿ ಮೇಲೆತ್ತುವ ಸಾಮರ್ಥ್ಯ ಅವನಿಗಿದೆ. ಅದಕ್ಕೆ ಹೇಳ್ತಾನೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ. ಬೇಡೋದಾದರೆ ಅವನಲ್ಲಿ ಕೈ ಚಾಚಬೇಕು. ಸ್ವಾಮಿ ನನ್ನ ಕೈ ಕೊಡು, ಸ್ವಾಮಿ ನನ್ನ ಕೈ ಆಸರೆ ಕೊಡು, ನನಗೆ ಅಭಯವನ್ನು ಕೊಡು. ಯಾಕೆ ಅಂದರೆ ಈ ದುಷ್ಟವಾದ ಸಂಸಾರದ ಸಾಗರದಲ್ಲಿ ನಾನು ಮುಳುಗಿದ್ದೇನೆ. ಅದು ಕೇವಲ ಭವ ಪಂಕಾರಣವೇ, ಪಂಕ ಶಬ್ದಕ್ಕೆ ಕೆಸರು ಅಂತ ಅರ್ಥ. ಭವ ಸಂಸಾರವೆಂಬ ಕೆಸರಿನ ಸಮುದ್ರದಲ್ಲಿ ಮುಳುಗುತ್ತಿರುವ ಮಜ್ಜತಃ ಮಮ, ಮುಳುಗುತ್ತಾ ಇದ್ದೇನೆ, ಇನ್ನು ಸಂಸಾರದಲ್ಲಿದ್ದೇನೆ, ಇನ್ನು ಪ್ರೆಸೆಂಟ್. ಆಯಿತಾ? ಶತ್ರುಪ್ರತ್ಯಯಾಂತವಾದ ಶಬ್ದ ಅದು. ಹಾಗಾಗಿ ಗಚ್ಚತಃ ಇದ್ದ ಹಾಗೆ ಮಜ್ಜತಃ, ಗಚ್ಚನ್ ಗಚ್ಚಂತೋ ಗಚ್ಚಂತಹ ಹಾಗೆ ಮಜ್ಜತಃ ಮುಳುಗುತ್ತಾ ಇರತಕ್ಕಂತಹ ನನಗೆ ಕರಾವಲಂಬನಂ ದೇಹಿ. ಆ ಭಗವಂತ ಕೈಯ ಆಸರೆಯನ್ನು ಕೊಟ್ಟ ಅಂತ ಹೇಳಿದರೆ, ಅವ ಕೈ ಹಿಡಿದರೆ ಮತ್ತೆ ಬೀಳೋ ಪ್ರಸಂಗವೇ ಇಲ್ಲ. ಯಾಕೆಂದರೆ ನಮಗೆಲ್ಲ ಆದರೆ ಅಕಸ್ಮಾತ್ ಕೈ ಸೋತರೆ ಬಿಟ್ಟುಬಿಡ್ತೇವೆ ಕೈ ಕೆಳಗೆ ನಾವು, ಅಥವಾ ಏನೋ ಮನಸ್ಸಿಲ್ಲ ಅಂದರೆ ಬಿಟ್ಟುಬಿಡ್ತೇವೆ. ಆದರೆ ಭಗವಂತ ಹಾಗಲ್ಲ, ಮನಸ್ಸಿಲ್ಲದೆ ಹೋದರೆ ಹಿಡಲಿಕ್ಕೆ ಬರೋದೇ ಇಲ್ಲ. ಹಿಡಿದ ಅಂದರೆ ಮನಸ್ಸಿದೆ ಅಂತ ಅರ್ಥ. ಹಿಡಿದ ಅಂದರೆ ಒಮ್ಮೆ ಬಿಡೋದು ಅಂತ ಇಲ್ಲವೇ ಇಲ್ಲ ಭಗವಂತನ ವಿಚಾರದಲ್ಲಿ. ಹಾಗಾಗಿ ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಯಾಕೆ ಅಂದರೆ ದಾಸರಿಗೆ ಗೊತ್ತು, ಅವ ಕೈ ಹಿಡ್ಕೊಂಡ್ರೆ ನಮ್ಮ ಕೈ ಬಿಡೋದಿಲ್ಲ. ಹಾಗಾಗಿ ಶ್ರೀಮದ್ ಆಚಾರ್ಯ ಒಳ್ಳೆ ಭಗವಂತನ ಬಗ್ಗೆ ಒಳ್ಳೆಯ ಅಂಶವನ್ನು ನಮಗೆ ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಪ್ರೀತಿಯ ಕರೆ ಬೇಕು ನಮಗೆ. ಸುಮ್ಮನೆ ಯಾರನ್ನು ಏ ಹೋಗೋ ಬಾರೋ ಅಂತ ಕರೆದರೆ ಭಗವಂತ ಬರೋದಿಲ್ಲ. ಆ ಕರೆಯಲ್ಲಿ ಪ್ರೀತಿ ಇರಬೇಕು. ಆ ಪ್ರೀತಿಯಿಂದ ಕರೆದರೆ ಎಂಥವರಾದರೂ ಕರಗುತ್ತಾರೆ. ಆ ಕರೆಗೆ ಕರೆಯದವ ಕರಗದವ ಭಗವಂತ ಅಲ್ಲ, ಬೆಣ್ಣೆ ಇದ್ದ ಹಾಗೆ. ಬೆಣ್ಣೆ ಅಂದರೆ ಅಷ್ಟು ಪ್ರೀತಿ. ಆ ಬೆಣ್ಣೆಗೆ ಸ್ವಲ್ಪ ಬೆಂಕಿ ತಾಗಿದರೆ ಅದು ಕರಬೋದು ಸಹಜ ಹೇಗೋ, ಅದರಂತೆ ಭಗವಂತ ಭಕ್ತರ ಕೂಗಿಗೆ ಕೂಡಲೇ ಕರಗುವವ. ಹಾಗಾಗಿ ಭಗವಂತ ಭಕ್ತಿಯಿಂದ ಪ್ರೀತಿಯಿಂದ ಕರೆದರೆ ಶ್ರೀಕೃಷ್ಣ ಅಂತ ಕರಿಬೇಕು. ನಮ್ಮ ಮಕ್ಕಳನ್ನು ಕರೆಯೋದಿಲ್ಲೇನು? ಮನೆಯಲ್ಲಿ ಅಕ್ಕಪಕ್ಕದಲ್ಲಿದ್ದವ್ರನ್ನೇ ಪ್ರೀತಿ ಪಾತ್ರರನ್ನು ಎಷ್ಟು ಪ್ರೀತಿಯಿಂದ ಕರಿತೆ. ಅಂಥದ್ರಲ್ಲಿ ಎಲ್ಲರನ್ನು ಹುಟ್ಟು ಹಾಕಿದ ಭಗವಂತನನ್ನು ಕರಿಬೇಕು ಅಂತಾದರೆ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಾರಪ್ಪ ಅಂತ ಕರಿಬೇಕಾದರೆ, ಸುಮ್ಮನೆ ಯಾರನ್ನೋ ಸಹಜವಾಗಿ ಕರೆದಂತೆ ಅವನನ್ನು ಕರೆದರೆ ಭಗವಂತ ಬರೋದಿಲ್ಲ. ಅದರಲ್ಲಿ ಪ್ರೀತಿ ಇರಲಿ, ಅದರಲ್ಲಿ ಭಕ್ತಿ ಇರಲಿ, ಅದನ್ನೇ ವಿಶೇಷವಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಶ್ರೀಕೃಷ್ಣ ಕಮಲೇಕ್ಷಣ, ಆ ಭಾವನೆ, ಆ ಕೂಗು, ಆ ಧ್ವನಿ ಮಾಧುರ್ಯ ಭಗವಂತ. ಅದಕ್ಕೆ ಭಾಗವತ ಒಂದು ಮಾತು ಹೇಳುತ್ತಲ್ಲ, ಎಲ್ಲ ಗೋಪಿಕಾಸ್ತ್ರೀಯರು ಕೃಷ್ಣ ಮರೆಯಾದಾಗ ಸುಸ್ವರಂ ರುರುದುಹು ಅಂತಂದರು. ಚೆನ್ನಾಗಿ ಹತ್ತರಂತೆ, ಸುಮಧುರವಾಗಿ ಹತ್ತರಂತೆ. ಏನು ಅಳೋದರಲ್ಲಿ ಮಾಧುರ್ಯ ಎಂತದ್ರಿ ಅದು? ಅಳು ಹತ್ತರೆ ಸಾಕು, ಬಾಯಿ ತೆರೆದರೆ ಸಾಕು, ಅಯ್ಯೋ ಯಾವಾಗ ಮುಚ್ಚುತ್ತಾರಪ್ಪ ಬಾಯಿ ಅಂತ ಅನಿಸುತ್ತೆ. ಅಂಥದ್ರಲ್ಲಿ ಆ ಗೋಪಿಕೆಯರ ಕೂಗು, ಗೋಪಿಕೆಯರ ಅಳು ತುಂಬ ಚೆನ್ನಾಗಿತ್ತಂತೆ.
ಯಾಕೆ ಅಂದರೆ ಅವರು ಭಕ್ತಿಯಿಂದ ಅಳ್ತಾ ಇದ್ದಾರೆ. ಸ್ವಾರ್ಥಕ್ಕೋಗಿ ಸ್ವಾರ್ಥಕ್ಕೋಸ್ಕರ ಅವರ ಅಳು ಅಲ್ಲ, ಭಗವಂತನಿಗೋಸ್ಕರ ಅವರಳು. ಆದ್ದರಿಂದ ಅದು ಮಧುರವಾಗಿತ್ತಂತೆ. ಸ್ವಾರ್ಥಕ್ಕೋಸ್ಕರ ನಾವು ಅತ್ತರೆ ಅದು ಕರ್ಣ ಕಠೋರವಾಗಿರುತ್ತೆ, ಅದೇ ಭಗವಂತನಿಗೋಸ್ಕರ ಅತ್ತರೆ. ಇದೇ ಭಗವಂತನ ಮೂರ್ತಿಗಳ ಮುಂದೆಯೋ ಅಥವಾ ವೃಂದಾವನದ ಮುಂದೆಯೋ ಗುರುಗಳ ಮುಂದೆ ಕೂತು ಕಣ್ಣೀರು ಹಾಕಿದರೆ ಅದನ್ನು ಯಾರು ಕೆಟ್ಟದನ್ನಲ್ಲ, ಎಲ್ಲರದಕ್ಕೆ ತಲೆ ಬಾಗ್ತಾರೆ. ಆ ಭಾವುಕತನದಿಂದ ಬರುವ ಕೂಗಿದೆಯಲ್ಲ, ಭಾವುಕತನದಿಂದ ಬರುವ ರೋದನ ಇದೆಯಲ್ಲ, ಕೃಷ್ಣಾಂತ ಗಟ್ಟಿಯಾಗಿ ಕೂಗಿದರೆ ಯಾರು ನಮಗೇನು ಅನ್ನೋದಿಲ್ಲ. ಅದು ಸ್ವಾರ್ಥದ ಕೂಗಲ್ಲ, ನಿಸ್ವಾರ್ಥವಾದ ಕೂಗು, ಭಗವಂತನಿಗೋಸ್ಕರ ಕೂಗು. ಹಾಗಾಗಿ ಅದು ಬೇಕು ಅಂತ ಹೇಳ್ತಾರೆ. ಅದನ್ನೇ ಶ್ರೀಕೃಷ್ಣ ಅಂತ ಸಂಬೋಧನೆ ಮಾಡಿ, ಶ್ರೀಕೃಷ್ಣ ಕಮಲೇಕ್ಷಣ ಕರಾವಲಂಬನಂ ದೇಹಿ, ನಿನ್ನ ಅಭಯ ಹಸ್ತವನ್ನು ಕೊಡಪ್ಪ. ಯಾಕೆ ಅಂದರೆ ಭವ ಪಂಕಾರಣವೇ ಮಜ್ಜಮಜ್ಜತಃ ಘೋರೆ ಘೋರವಾದ ಈ ಭವ ಪಂಕ ಅಂದರೆ ಸಂಸಾರವೆಂಬ ಕೆಸರಿನಲ್ಲಿ ನಾನು ಮುಳುಗುತ್ತಾ ಇದ್ದೇನೆ. ಮಮ ಯಾವಾಗಲೂ ನನಗೆ, ಯಾವಾಗಲೂ ಒಮ್ಮೆ ಕೊಟ್ಟು ಕೈ ಬಿಡಬೇಡ. ಶಾಶ್ವತ ಅವನನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ. ಶಾಶ್ವತ ಅಂದರೆ ಶಾಶ್ವತ ಏಕಪ್ರಕಾರ, ಅದು ಸಂಬೋಧನೆ. ಶ್ರೀಕೃಷ್ಣ ಕಮಲೇಕ್ಷಣ ಇದ್ದ ಹಾಗೆ ಶಾಶ್ವತ ಅಂತ ಇಟ್ಟುಕೊಂಡ್ರೆ ಅದು ಸಂಬೋಧನೆ, ಭಗವಂತನನ್ನು ಹೇಳಿತ್ತು. ಅಥವಾ ಸರ್ವದಾ ಯಾವಾಗಲೂ ನನಗೆ ಅಭಯವನ್ನು ಕೊಡ್ತಾ ಇದ್ದಾರೆ. ಶಾಶ್ವತ ಶಬ್ದಕ್ಕೆ ಸರ್ವದಾ ಅಂತಲೂ ಅರ್ಥ ಇದೆ, ಅಥವಾ ಭಗವಂತನನ್ನೇ ನೇರವಾಗಿ ಸಂಬೋಧನೆ ಮಾಡಿದ್ದು ಉಂಟು ಅಂತ ಆ ರೀತಿಯಾಗೂ ಅರ್ಥವನ್ನು ಇಟ್ಟುಕೊಳ್ಬೋದು. ಭಗವಂತನಿಗೆ ವಿಶೇಷಣವನ್ನಾಗಿಯೂ ಆ ಪದವನ್ನು ಇಟ್ಟುಕೊಳ್ಳಿಕ್ಕೆ ಬರುತ್ತೆ. ಯಾಕೆ ಅಂದರೆ ಶಾಶ್ವತ ಅಂದರೆ ಏಕರೀತಿಯಾಗಿ ಇರುವವ ಅಂತ ಅರ್ಥ. ಆದ್ದರಿಂದ ಕರಾವಲಂಬನಂ ದೇಹಿ ಅಂದರೆ ನಿನ್ನ ಅಭಯ ಹಸ್ತ ಲಕ್ಷಣವಾದ ಅವಲಂಬನ ಅಂದರೆ ಆಸರೆ, ಅದನ್ನು ನನಗೆ ಕೊಡು. ಭಗವಂತನ ಆಸರೆ ನಮಗೆ ಸಿಕ್ಕಿತು ಅಂತಾದರೆ ಕಿಮ ಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ, ಆ ಶ್ರೀನಿವಾಸನಾದ ಲಕ್ಷ್ಮೀದೇವಿಗೆ ಆವಾಸನಾದ ಆ ಭಗವಂತನ ಆಸರೆ ನಮಗೆ ಸಿಕ್ಕಿತು ಅಂತಾದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಅಲಭ್ಯವಾದದ್ದು ಯಾವುದಿದೆ ನಮಗೆ ಜೀವನದಲ್ಲಿ? ಎಲ್ಲವೂ ಲಭ್ಯ, ಎಲ್ಲವೂ ಸುಲಭವಾಗಿ ನಮಗೆ ಸಿಕ್ಕಿಬಿಡುತ್ತೆ. ಯಾರಿಗೆ ಯಾವುದು ಅಸುಲಭವೋ ಅದೇ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಯಾವುದು ಅಸುಲಭ? ಸುಲಭವಾಗಿ ಸಿಗದೇ ಇರತಕ್ಕಂಥ ವಸ್ತು ಮೋಕ್ಷ. ಭಗವಂತ ಪ್ರಸನ್ನನಾದರೆ ಅದೇ ನಮಗೆ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಆದ್ದರಿಂದ ಶ್ರೀನಿವಾಸ ಲಕ್ಷ್ಮೀದೇವಿಗೆ ಆವಾಸನಾದ, ಲಕ್ಷ್ಮೀದೇವಿಗೆ ಆಸರೆಯಾದ, ಆಶ್ರಯನಾದ ಅಂಥ ಭಗವಂತನೇ ಅಭಯ ಹಸ್ತವನ್ನು ನಮಗೆ ನೀಡು. ಕರಾವಲಂಬನಂ ದೇಹಿ, ಕೊಡು ಅಂತ ಇರಬೇಕಾದರೆ ಧಾರ್ಷ್ಟಿ ಇದ್ದರೆ ಯಾರು ಕೊಡ್ತಾರೆ? ಏನೋ ನಮಗೆ ಅವಶ್ಯಕತೆ ಇದೆ, ಕಷ್ಟದಲ್ಲಿ ಬಿದ್ದಿದ್ದೇವೆ, ಸಾಲ ಮಾಡಿದ್ದೇವೆ, ದುಡ್ಡು ಬೇಕು. ಶ್ರೀಮಂತನ ಬಳಿಗೆ ಹೋಗಿ ನಾವೇನು ಮಾಡಬೇಕು? ಏ ನಾನು ಸ್ವಲ್ಪ ಹಣ ಕೊಡೋ ಅಂತ ಜೋರು ಮಾಡಿದರೆ ಕೊಡ್ತಾನೇನು? ದೈನ್ಯವಾಗಿ ಕೇಳಬೇಕು, ಸ್ವಲ್ಪ ಹಣ ಕೊಡ್ರಿ, ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನಾನು ತೀರಿಸ್ತೇನೆ ಅಂತ. ಆದರೆ ಭಗವಂತನಿಗೆ ಕೇಳುವಾಗ ತೀರಿಸುವ ಗೋಜೆ ಇಲ್ಲ. ಯಾಕೆ ಅಂದರೆ ನನಗೇನು ಬೇಡ ಅಂತಾನೆ, ನಿಮಗೇನು ಬೇಕೋ ಕೇಳ್ರಿ ಕೊಡ್ತೇನೆ, ನನಗೇನು ಬೇಡ ಅಂತ. ನಾವು ಆತ್ಮಕಾಮಸ್ಯ ಕಾಸ್ಪೃಹ ಉಪನಿಷತ್ತು ಕೇಳ್ತು, ಪರಿಪೂರ್ಣನಾದ ನನಗೆ ಏನು ಆಸೆ ಇದೆ, ಏನು ಸ್ಪೃಹ ಇಚ್ಛೆ ಇಲ್ಲ ನನಗೆ, ಹಾಗಾಗಿ ನನಗೇನು ನೀವು ಕೊಡಬೇಡ್ರಿ, ನಿಮಗೇನು ಬೇಕೋ ಅದನ್ನು ಭಕ್ತಿಯಿಂದ ಕೇಳ್ರಿ ಕೊಡ್ತೇನೆ. ತಲೆ ಎತ್ತಿ ಕೇಳುತ್ತೀರಾ? ಕೊಡೋದಿಲ್ಲ. ತಲೆ ತಗ್ಗಿಸಿ ಕೇಳ್ರಿ ಕೊಡ್ತೇನೆ ಅಂತ. ಇದು ಭಗವಂತನ ವಿಶೇಷವಾದ ಗುಣ. ಹಾಗಾಗಿ ನಮ್ಮಲ್ಲಿ ಭಗವಂತನ ಬಳಿಯಲ್ಲಿ ಕರಾವಲಂಬನೆಯನ್ನು, ಅಮೃತ ಹಸ್ತವನ್ನು ನಮಗೆ ನೀಡು, ಆಶ್ರಯವನ್ನು ನೀಡು ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕಾದ್ರೆ ಆ ದೈನ್ಯ ಭಾವನೆ ನಮಗಿರಬೇಕು. ಆ ದೀನತೆ ಯಾವಾಗ ಬರುತ್ತೆ? ಅವ ಈಶಾ ನಾನು ದಾಸ ಅನ್ನುವ ಭಾವನೆ ನಮ್ಮಲ್ಲಿ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೂ ನಾವು ದೀನರಾಗಿರುತ್ತೇವೆ. ದೈನ್ಯದಿಂದ ಭಗವಂತನನ್ನು ನಾವು ಕೇಳಿಕೊಳ್ಳುತ್ತೇವೆ. ಆ ಒಂದು ಭಾವನೆ ನಮಗಿರಬೇಕು ಅನ್ನೋದು ಶ್ರೀಮದಾಚಾರ್ಯರ ಅಭಿಪ್ರಾಯ. ಅದನ್ನು ಈ ಶ್ಲೋಕದ ಮೂಲಕ ಬಹಳ ಚೆನ್ನಾಗಿ ಶ್ರೀಮದಾಚಾರ್ಯರು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವಪಂಕಾರಣವೇ ಘೋರೆ ಮಜ್ಜತೋ ಮಮ ಸರ್ವದಾ, ಭಕ್ತನಾದವ ಈ ರೀತಿ ಬೇಡಿಕೊಳ್ಬೇಕು. ಬೇಡುವ ಕ್ರಮವನ್ನು ಹೇಳಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯ. ಯಾಕೆಂದರೆ ಭಗವಂತನನ್ನು ನೋಡಿ ಕೇಳಿ ಚೆನ್ನಾಗಿ ಗೊತ್ತು ಶ್ರೀಮದಾಚಾರ್ಯರಿಗೆ. ಯಾಕೆಂದರೆ ಯಾವಾಗಲೂ ಭಗವಂತನ ಸನ್ನಿಧಾನದಲ್ಲಿ ಇರತಕ್ಕಂಥವರಾದ್ದರಿಂದ ಶ್ರೀಮದಾಚಾರ್ಯರು ಅವನ ಸ್ವಭಾವ ಏನು ಅಂತ ಗೊತ್ತಪ್ಪ ನನಗೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಲೋಕಕ್ಕೆ ಕಲಿಯುಗದಲ್ಲಿ ಸರಳವಾಗಿ ಭಗವಂತನನ್ನು ವಶಪಡಿಸಿಕೊಳ್ಳಬಹುದು. ಅಹಂಕಾರ ಬಿಡಬೇಕು, ನಿಸ್ವಾರ್ಥವಾಗಿ ಭಗವಂತನನ್ನು ಪ್ರೀತಿಯಿಂದ ಕರಿಬೇಕು. ಆಗ ಭಗವಂತ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಈ ರಹಸ್ಯವನ್ನು ತಿಳಿಸಿಕೊಟ್ಟದ್ದು ಶ್ರೀಮದಾಚಾರ್ಯರ ದೊಡ್ಡ ಗುಣ. ಇವತ್ತು ಏನಾದರೂ ಒಳ್ಳೆ ರಹಸ್ಯ ಇದ್ದರೆ ಮತ್ತೊಬ್ಬರಿಗೆ ತಿಳಿಸೋದಿಲ್ಲ. ಯಾಕೆ? ಅವ ಉದ್ಧಾರ ಆಗಬಾರದು, ಹೊಟ್ಟೆಗಿಚ್ಚು.
ಆದರೆ ಶ್ರೀಮದ್ ಆಚಾರ್ಯ ವಾಯುದೇವರಿಗೆ ಹಾಗೆ ಹೊಟ್ಟೆ ಕಿಚ್ಚಿಲ್ಲ. ಆದ್ದರಿಂದ ಅವರೇನು ಮಾಡಿದರು, ನಾನು ಅನುಗ್ರಹವನ್ನು ಪಡೆದಂತೆ, ಭಗವಂತನ ಅನುಗ್ರಹವನ್ನು ಪಡೆದಂತೆ ಎಲ್ಲ ಭಕ್ತರು ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅದಕ್ಕೇನು ಉಪಾಯ ಮಾಡಬೇಕು ನೋಡ್ರಿ, ಭಗವಂತನ ಈ ಗುಣ ಇದೆ ಭಗವಂತನಲ್ಲಿ, ಹೀಗೆ ಭಗವಂತನನ್ನು ಕೊಂಡಾಡ್ರಿ, ಹೀಗೆ ಭಗವಂತನನ್ನು ಧ್ಯಾನ ಮಾಡ್ರಿ, ಹೀಗೆ ಭಗವಂತನನ್ನು ಸ್ತೋತ್ರ ಮಾಡ್ರಿ ಅಂತ ಅನೇಕ ಪ್ರಕಾರಗಳಲ್ಲಿ ಗ್ರಂಥದ ಪ್ರಾರಂಭದಿಂದಲೂ ಶ್ರೀಮದ್ ಆಚಾರ್ಯ ಭಕ್ತಿಗೆ ಉದ್ರೇಕ ಆಗುವಂತೆ ಅನೇಕ ಮಾತುಗಳನ್ನು ಈ ಗ್ರಂಥದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಇದು ಶ್ರೀಮದ್ ಆಚಾರ್ಯರು ಮಾಡಿದ ಮಹದುಪಕಾರ ಎಂಬುದಾಗಿ ನಾವು ಭಾವಿಸಬೇಕು. ಅಂತೂ ಈ ಶ್ಲೋಕದ ಮೂಲಕ ಈ ಒಂದು ಅಭಿಪ್ರಾಯವನ್ನು ಹೀಗೆ ತಿಳ್ಕೊಳ್ಳಬಹುದು. ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವಪಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ. ಇವೆಲ್ಲ ಹೇಗೆ ಅಂದರೆ ನಮಗೆ ಜೀವನದಲ್ಲಿ ಕೇಳೋದು ಇವೆಲ್ಲ ಪಾಠ ಈಗಾಗ್ತಾ ಇದೆ ನಿಜ. ಇವೆಲ್ಲ ನಮಗೆ ಅನುಸಂಧಾನಕ್ಕೆ ಬರಬೇಕು, ಪ್ರತಿನಿತ್ಯ ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು. ಇದನ್ನು ಸುಮ್ಮನೆ ಕೂತಾಗ ಈ ಶ್ಲೋಕಗಳನ್ನು ನೆನಪು ಮಾಡಿಕೊಳ್ಳೋದು, ಶ್ಲೋಕ ನೆನಪಾಗಲಿಲ್ವಾ ಅಭಿಪ್ರಾಯಗಳನ್ನು ಅದನ್ನು ಮತ್ತೆ ಮೆಲುಕು ಹಾಕೋದು, ಆ ಭಾವನೆಗಳನ್ನು ಮೆಲುಕು ಹಾಕೋದು, ನಮಗೆ ಅನಿಸಿದ್ದನ್ನು ಮತ್ತೊಬ್ಬರಿಗೆ ಹೇಳಿಬಿಡಬೇಕಂತೆ. ಹೇಳಿದರೆ ನಮಗೆ ಗಟ್ಟಿ, ಹಾಗೆ ನಾವು ಮತ್ತೊಮ್ಮೆ ಕಲಿಬೇಕಾಗಿಲ್ಲ. ಅದನ್ನು 10 ಜನಕ್ಕೆ ಹೇಳಿಬಿಟ್ರೆ ಅದು ಭಾಳ ನಮಗೆ ವಿಷಯ ಗಟ್ಟಿ ಆಗುತ್ತೆ. ಅದನ್ನೇ ಸುಭಾಷಿತ ಹೇಳೋದಲ್ವಾ, ಏನು ಹೇಳುತ್ತೆ, ಹಣ ಖರ್ಚು ಮಾಡಿದರೆ ಖರ್ಚಾಗಿಬಿಡುತ್ತೆ, ಆದರೆ ವಿದ್ಯೆ ಎಂಬ ಹಣ ಖರ್ಚು ಮಾಡಿದಷ್ಟು ಬೆಳೆಯುತ್ತೆ ಅಂತ. ವೇಗೃತೇ ವರ್ಧತ ಏವ ನಿತ್ಯಂ, ನೀವು ಖರ್ಚು ಮಾಡಿದರೆ ಅದಿನ್ನು ಬೆಳೀತಾ ಬೆಳೀತಾ ಹೋಗುತ್ತೆ. ಆಗ ಅದಕ್ಕೋಸ್ಕರವೋ ಏನು, ನಮ್ಮ ಗುರುಗಳನ್ನು ನೋಡಿದರೆ ಅವ್ರಿಗೆ ಅನಿಸಿದ್ದನ್ನು ಯಾವುದನ್ನು ತಮ್ಮ ಒಳಗಿಟ್ಟುಕೊಳ್ಳಲ್ಲ, ಯಾರು ಸಿಗಲಿ ಹೇಳ್ಬಿಡೋದು, ಒಂದ್ಸತಿ ಇಲ್ಲ 10-10 ಸತಿ ಹೇಳ್ತಾರೆ. ಅದು ಎಷ್ಟೇ ಹೊತ್ತಾಗಿರಲಿ, ಅದು ಮಧ್ಯಾಹ್ನವೇ ಆಗಿರಲಿ, ರಾತ್ರಿಯೇ ಆಗಿರಲಿ, ಸಾಯಂಕಾಲವೇ ಆಗಿರಲಿ, ಏನು ಹುಳಿತೋ ಅದನ್ನು ವಿದ್ಯಾಶೀರ್ಥರು ಕೂಡಲೇ ಹೇಳಿಬಿಡಬೇಕು. ಹೇಳಿದರೆ ಅದು ಗಟ್ಟಿ, ಮತ್ತೆ ಮರೆಯೋದಿಲ್ಲ. ಅದನ್ನು ಮನಸ್ಸೊಳಗೆ ಇಟ್ಕೊಂಡು ಕೂತರೆ ನಮ್ಮ ಮನಸ್ಸು ಮರೆಯೋದೇ ಜಾಸ್ತಿ. ಅದನ್ನು ಹೇಳಿಬಿಟ್ರೆ 10 ಬಾರಿ ಹೇಳಿದರೆ ಅದು ಚೆನ್ನಾಗಿ ಅದರ ಸಂಸ್ಕಾರ ಕೂಡಿತು ಅಂತಾದರೆ ಮತ್ತು ಅದರ ಮರೆಯುವ ಪ್ರಸಕ್ತಿ ಅದಿಲ್ಲ. ಆದ ದೃಷ್ಟಿಯಿಂದ ಶ್ರೀಮದ್ ಆಚಾರ್ಯ ಅದನ್ನು ಒಳ್ಳೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾವಾಗಲೂ ಭಗವಂತನ ಅನುಗ್ರಹ ನಮಗೆ ಬೇಕು ಅಂತಾದರೆ ಅದನ್ನು ನಾವು ಅನುಷ್ಠಾನಕ್ಕೆ ತಂದುಕೊಳ್ತಾ ಇರಬೇಕು. ಇಂಥ ಭಗವಂತನ ಅನೇಕ ಲಕ್ಷಣಗಳನ್ನು, ಗುಣಗಳನ್ನು ಶ್ರೀಮದ್ ಆಚಾರ್ಯ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಸಾಧನೆಗೆ ಅನುಕೂಲವಾದದ್ದು ಎಂಬ ದೃಷ್ಟಿಯಿಂದ ಈ ಒಂದು ಮಾತನ್ನು ಇಲ್ಲಿಗೆ ಅರ್ಥ ಮಾಡಿಕೊಳ್ಬೇಕು. ಮತ್ತೊಂದು ಮುಂದಿನ ಶ್ಲೋಕದಲ್ಲಿ ಶ್ರೀಮದ್ ಆಚಾರ್ಯರ ಉಲ್ಲೇಖ, ಏಕಾದಶಿ ಎಂದೇ ಇಂಥ ಶ್ಲೋಕ ಬರ್ತಾ ಇದೆ. ಏಕಾದಶ್ಯಾಂ ನಭುಂಜೀತ ನ ಸುರಾಂ ವಾ ಪಿಬೇತ್ ಕ್ವಚಿತ್ ಬ್ರಾಹ್ಮಣೋ ನೈವ ಹಂತವ್ಯಃ ಇತ್ಯೇಷ ವೈದಿಕೀ ಸ್ಮೃತಿಃ. ಏಕಾದಶ್ಯಾಂ ನಭುಂಜೀತ ನ ಸುರಾಂ ವಾ ಪಿಬೇತ್ ಕ್ವಚಿತ್ ಬ್ರಾಹ್ಮಣೋ ನೈವ ಹಂತವ್ಯಃ ಇತ್ಯೇಷ ವೈದಿಕೀ ಸ್ಮೃತಿಃ. ಏಕಾದಶ್ಯಾಂ ನ ಭುಂಜೀತ ನ ಸುರಾಂ ವಾ ಪಿಬೇತ್ ಕ್ವಚಿತ್ ಬ್ರಾಹ್ಮಣಃ ನ ಏವ ಹಂತವ್ಯಃ ಇತಿ ಏಷ ವೈದಿಕೀ ಸ್ಮೃತಿಃ. ಏಷಾ ವೈದಿಕೀ ಸ್ಮೃತಿಃ, ಇಲ್ಲ ಏಷ ಅನ್ನೋದು ಸ್ತ್ರೀಲಿಂಗ, ವೈದಿಕೀ ಶಬ್ದವೂ ಸ್ತ್ರೀಲಿಂಗ. ಯಾಕೆ ಬಂತು ಸ್ತ್ರೀಲಿಂಗದ ಶಬ್ದ, ಅಲ್ಲಿ ಸ್ಮೃತಿ ಅನ್ನೋ ಶಬ್ದ ಸ್ತ್ರೀಲಿಂಗದಲ್ಲಿದೆ. ಅದಕ್ಕೆ ವಿಶೇಷಣವಾದ ಉಳಿದ ಶಬ್ದಗಳು ಕೂಡ ಅದೇ ಲಿಂಗ, ಅದೇ ವಿಭಕ್ತಿ, ಅದೇ ವಚನದಲ್ಲಿರಬೇಕಾದ್ದರಿಂದ ವೈದಿಕೀ ಸ್ಮೃತಿ, ಏಷಾ ವೈದಿಕೀ ಸ್ಮೃತಿ ಅಂತ ಉಲ್ಲೇಖ ಮಾಡಿದರು. ಏಕಾದಶ್ಯಾಂ ನಭುಂಜೀತ, ಏಕಾದಶಿಯ ಬಗ್ಗೆ ಹಿಂದೆಲ್ಲ ನಾವು ಬೇಕಾದಷ್ಟು ತಿಳ್ಕೊಂಡಿದ್ದೇವಾದ್ದರಿಂದ ಅದರ ಉಪಸಂಹಾರದ ಸಂದರ್ಭದಲ್ಲಿಯೂ ಕೂಡ ಏಕಾದಶ್ಯಾಂ ನಭುಂಜೀತ, ತಿನ್ನಬೇಡ್ರಿ ಅಂತ ಹೇಳಿಬಿಟ್ಟು, ಏನನ್ನು ತಿನ್ನಬಾರದು ಅಂತ ಅರ್ಥ. ಏನಾದರೂ ಇಂಥದ್ದನ್ನು ತಿನ್ನಬೇಡ್ರಿ ಅಂತ ಅಂಶ ಇದ್ದಿದ್ದರೆ, ಅವರಿಗೆ ಅಭಿಪ್ರಾಯ ಇದ್ದಿದ್ದರೆ ಅದನ್ನು ಉಲ್ಲೇಖ ಮಾಡ್ತಾ ಇತ್ತು. ಸರ್ವಥಾ ಅದನ್ನು ನಿಷೇಧ ಮಾಡಿಬಿಟ್ಟಿದ್ದಾರೆ ತಿನ್ನೋದನ್ನು. ಅದರಿಂದ ಏನನ್ನೂ ತಿನ್ನಬಾರದು ಅಂತ ಅರ್ಥ. ನಿಷಿದ್ಧವಲ್ಲದ್ದನ್ನು ಯಾವಾಗಲೂ ತಿನ್ನಬಾರದು ಅಂತ. ನಿಷಿದ್ಧವಲ್ಲದ್ದನ್ನು ತಿನ್ನಬಹುದು, ನಿಷಿದ್ಧವಾದದ್ದನ್ನಂತೂ ಯಾವಾಗಲೂ ತಿನ್ನಬಾರದು. ನಿಷಿದ್ಧವಲ್ಲದ್ದನ್ನು ಏಕಾದಶಿ ತಿನ್ನಬಾರದು ಅಂತ. ಹಾಗಾಗಿ ಅದನ್ನು ಏಕಾದಶ್ಯಾಂ ನಭುಂಜೀತ ಎಂಬುದಾಗಿ ಅದನ್ನು ಎಲ್ಲ ಪ್ರಕಾರದಿಂದಲೂ ಕೂಡ ತಿನ್ನುವಿಕೆಯನ್ನು ನಿರಾಕರಣೆ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನ ಸುರಾಂ ವಾ ಪಿಬೇತ್ ಕ್ವಚಿತ್,
ಯಾವಾಗಲೂ ಸುರಾಪಾನ ಮಾಡಬಾರ್ದು. ಆ ಸುರೆಯಲ್ಲಿ ಸಮಗ್ರವಾಗಿ ಕಲಿಯಿದ್ದ. ಆ ಸುರಾಪಾನ ಅದು ವ್ಯಸನ, ದುರ್ವ್ಯಸನ, ಚಟ ಅಂತ ಕರೀತಾರೆ. ಅದನ್ನೇನು ಮಾಡುತ್ತೆ ಸುರಾಪಾನ ಯಾಕೆ ಮಾಡಬಾರ್ದು? ಮೊದಲು ಸುರೆಯನ್ನು ನಾವು ಪಾನ ಮಾಡಿದರೆ ಆಮೇಲೆ ಅದೇ ನಮ್ಮನ್ನು ಪಾನ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೋಸ್ಕರ ಸುರಾಪಾನ ಕೆಟ್ಟದ್ದು, ಅದನ್ನು ಮಾಡಬೇಡ್ರಿ. ಅದರಿಂದ ಬುದ್ಧಿಭ್ರಮಣೆ ಆಗುತ್ತೆ, ಬುದ್ಧಿಭ್ರಮಣೆಯಿಂದ ಆತ್ಮನಾಶ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಅದನ್ನು ಸುರಾಪಾನವನ್ನು ನಿಷೇಧ ಮಾಡಿದ್ದಾರೆ. ಅದರಿಂದ ಸುರಾಪಾನ, ಅದರಿಂದ ಇಂಥ ದಿವಸ ಮಾಡ್ಬೋದು, ಇಂಥ ದಿವಸ ಮಾಡಬಾರದು ಅಂತ ಏನಾದರೂ ಉಂಟೇನೋ? ಇಲ್ಲಲ್ಲ. ಹಾಗೆ ಏಕಾದಶಿ ದಿವಸ ಶುಕ್ಲಪಕ್ಷದ ಏಕಾದಶಿ ಉಪವಾಸ ಮಾಡಬೇಕು, ಕೃಷ್ಣಪಕ್ಷದ ಏಕಾದಶಿ ಉಪವಾಸ ಮಾಡಬಾರದು, ಅವತ್ತು ತಿನ್ಬೋದು. ಅದಕ್ಕೋಸ್ಕರ ಸರ್ವಥಾ ನಿಷೇಧ ಮಾಡಿಬಿಟ್ರು. ಅದಕ್ಕೆ ಕ್ವಚಿತ್ ಅನ್ನುವ ಪದವನ್ನು ಹಾಕಿದರು ಶ್ರೀಮದಾಚಾರ್ಯ. ಯಾವ ಸಂದರ್ಭದಲ್ಲಿಯೂ ಕೂಡ ಸುರಾಪಾನ ಅದು ಸಲ್ಲದು, ಅದು ಕೂಡದು. ಅದೇ ಸುರಾಪಾನವನ್ನು ಎಲ್ಲ ಕಾಲದಲ್ಲಿಯೂ ಕೂಡ, ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಸುರಾಪಾನ ನಿಷೇಧ ಮಾಡಿದರು. ಏಕಾದಶಿ ದಿವಸ ಸರ್ವಥಾ ಅನ್ನವನ್ನು, ತಿನ್ನುವಿಕೆಯನ್ನು ನಿಷೇಧ ಮಾಡಿದರು. ಅನ್ನದ ಅನ್ನ ಅಂತ ಹೇಳಿದರೆ ಅನ್ನ ಮಾತ್ರ ಅಲ್ಲ, ಅದ್ಯತೆ ಇತಿ ಅನ್ನ, ಯಾವುದ್ಯಾವುದು ತಿನ್ನಲಿಕ್ಕೆ ಯೋಗ್ಯವಾದದ್ದು ಎಲ್ಲವೂ ಅನ್ನ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ಯಾವ ಪದಾರ್ಥವನ್ನು ಸ್ವೀಕಾರ ಮಾಡಬಾರದು ಅನ್ನೋದರಲ್ಲಿ ಶ್ರೀಮದ್ ಆಚಾರ್ಯರ ತಾತ್ಪರ್ಯ ಇದೆ. ಹಾಗೆ ಬ್ರಾಹ್ಮಣೋ ನೈವ ಹಂತವ್ಯ, ಬ್ರಾಹ್ಮಣ ನೈವ ಹಂತವ್ಯ, ಏವ ಕಾರವನ್ನು ಹಾಕಿಬಿಟ್ಟು. ಬ್ರಹ್ಮಹತ್ಯ ದೊಡ್ಡ ದೋಷ, ಅದು ಪಂಚಮಹಾಪಾತಕಗಳಲ್ಲಿ ಸೇರುತ್ತೆ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುಪತ್ನಿ ಗಮನ, ದುಷ್ಟಜನರ ಸಂಹಾರ, ದುಷ್ಟಜನರ ಸಹವಾಸ, ಇವೆಲ್ಲವೂ ಪಂಚಮಹಾಪಾತಕಗಳಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಆದ್ದರಿಂದ ಬ್ರಾಹ್ಮಣೋ ನೈವ ಹಂತವ್ಯ ಏವಕಾರವನ್ನು ಹಾಕಿಬಿಟ್ರು. ಆ ಏವಕಾರ ಒಂದೇ ಕಡೆ ಅನ್ವಯ ಇಟ್ಕೊಳ್ಳೋದು ಬೇಡ, ಎಲ್ಲ ಕಡೆ ಅನ್ವಯ ಇಟ್ಕೊಳ್ಬೇಕು. ಏಕಾದಶ್ಯಾಂ ನೈವ ಭುಂಜೀತ, ಏವಕಾರವನ್ನು ಅಲ್ಲೂ ಇಟ್ಕೊಳ್ರಿ, ತಿನ್ನಲೇಬಾರದು. ಅದೇ ರೀತಿಯಾಗಿ ಸುರಾಂ ಪಿಬೇತ್ ನೈವ ಪಿಬೇತ್, ಅಲ್ಲಿ ಒಂದು ನನ್ನಿದೆ, ಅಲ್ಲಿ ಒಂದು ನಕಾರ ಇದೆ, ಆ ನಕಾರಕ್ಕೂ ಕೂಡ ಏವಕಾರದ ಅನ್ವಯವನ್ನು ಇಟ್ಕೊಳ್ರಿ. ಬ್ರಾಹ್ಮಣ ನೈವ ಹಂತವ್ಯ, ಯಾವ ಬ್ರಾಹ್ಮಣ ಅಂತಾದರೆ ಅವನ ಹನನ ದೊಡ್ಡ ದೋಷ. ಅದಕ್ಕೆ ಇಂದ್ರನ ಅವಸ್ಥೆಯನ್ನು ನೋಡಿದರೆ ಗೊತ್ತಾಗುತ್ತಲ್ಲ, ಆ ಬ್ರಹ್ಮ ವೃತ್ರಾಸುರನನ್ನು ಸಂಹಾರ ಮಾಡಿದ್ದಕ್ಕೆ ಬ್ರಹ್ಮಹತ್ಯ ದೋಷ ಬಂತು ಅಂಥೇಳಿ ಭಾಳ ಪೇಚಾಡಿಕೊಂಡು ತುಂಬ ಕಷ್ಟಪಡಬೇಕಾಯಿತು ಆ ಬ್ರಹ್ಮಹತ್ಯ ಅದನ್ನು ಹೋಗಿಸ್ಕೊಳ್ಬೇಕು ಅಂತಾದರೆ. ಹಾಗಾಗಿ ಎಂತೆಂಥವ್ರಿಗೂ ಬಿಡೋದಿಲ್ಲಂತೆ, ಇನ್ನು ನಮ್ಮಂಥವರ ಪಾಡೇನು? ಹಾಗಾಗಿ ಬ್ರಾಹ್ಮಣ ನೈವ ಹಂತವ್ಯ, ಯಾವ ಸಂದರ್ಭದಲ್ಲಿಯೂ ಕೂಡ ಬ್ರಾಹ್ಮಣ ಅಂತಾದರೆ ಅವ ಹನನಕ್ಕೆ ಯೋಗ್ಯ ಅಲ್ಲ. ಹಾಗೆಯೇ ಹನನ ಅಂತ ಹೇಳಿದರೆ ಅವನನ್ನು ಸಂಹಾರವೇ ಮಾಡಬೇಕು ಅಂತ ಅರ್ಥ ಅಲ್ಲ. ಆ ಹನನ ಅನೇಕ ರೀತಿಯಾಗಿದೆ. ಬ್ರಾಹ್ಮಣರನ್ನು ನಿಂದನೆ ಮಾಡಿದರೆ ಅಥವಾ ಅವರ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಂಡರೆ ಅದು ಬ್ರಾಹ್ಮಣ ಹನನ. ಹಾಗಾಗಿ ಅಥವಾ ಇನ್ನೊಂದು ರೀತಿಯಾದ ಹನನ ಹೇಳುತ್ತಾರೆ, ಬ್ರಾಹ್ಮಣರ ಮೇಲೆ ಮಿಥ್ಯಾಪವಾದವನ್ನು ಹಾಕಿಬಿಡೋದು. ಒಳ್ಳೆ ವ್ಯಕ್ತಿ ಪಾಪ, ಯಾವ ತಪ್ಪನ್ನು ಮಾಡಲಿಲ್ಲ, ಅವನ ಮೇಲೆ ಸುಮ್ಮನೆ ಅಪವಾದ ಹಾಕಿಬಿಡೋದು, ಅದು ಬ್ರಾಹ್ಮಣರ ಹನನ ಮಾಡಿದಂತೆ. ಹಾಗಾಗಿ ಇವೆಲ್ಲ ಬ್ರಹ್ಮಹತ್ಯ. ಇದು ಅದಕ್ಕೆ ಹೇಳೋದು, ಧರ್ಮ ಬಹಳ ಸೂಕ್ಷ್ಮ. ಅದಕ್ಕೆ ಕೃಷ್ಣ ಹೇಳಿದ, ಧರ್ಮಸ್ಯ ಚರಣಂ ಶ್ರೇಯ, ಧರ್ಮಾಚರಣೆ ಮಾಡೋದು ಅತ್ಯಂತ ಶ್ರೇಯಸ್ಸು, ಆದರೆ ಧರ್ಮ ಜ್ಞಾನಂತೂ ದುಷ್ಕರಂ. ಧರ್ಮದ ಜ್ಞಾನ ಇದೆಯಲ್ಲ ಅದು ಬಹಳ ದುಷ್ಕರ, ತಿಳಿಯಲಿಕ್ಕೆ ಬಹಳ ಕಷ್ಟ. ಯಾಕೆಂದರೆ ನಾವು ಅಂದುಕೊಂಡದ್ದೇ ಒಂದಾಗಿರುತ್ತೆ, ಅದು ಇರೋದೇ ಒಂದಾಗಿರುತ್ತೆ. ಹಾಗಾಗಿ ಧರ್ಮಾಚರಣೆ ಮಾಡೋದು ಶ್ರೇಯಸ್ಸು, ಸತ್ಯವನ್ನು ಹೇಳೋದು ಒಳ್ಳೆಯದು, ಆದರೆ ಯಾವುದು ಸತ್ಯ ಯಾವುದು ಮಿಥ್ಯ, ಯಾವುದು ಧರ್ಮ ಯಾವುದು ಅಧರ್ಮ, ಇದನ್ನು ತಿಳ್ಕೊಂಡು ಆಚರಣೆ ಮಾಡೋದಿದೆಯಲ್ಲ ಇದು ಬಹಳ ಕಠಿಣ. ಯಾಕೆಂದರೆ ಧರ್ಮ ಬಹಳ ಸೂಕ್ಷ್ಮವಾಗಿದೆ. ಹಾಗಾಗಿ ಬ್ರಾಹ್ಮಣರನ್ನು ಹತ್ಯೆ ಮಾಡೋದು ಅಂತ ಹೇಳಿದ್ರೆ ತೊಗೊಂಡು ಚೂರಿ ಚುಚ್ಚಿದ್ರೆ ಮಾತ್ರ ಅವರನ್ನು ಸಂಹಾರ ಮಾಡಿದಾಗಲ್ಲ, ಆ ಬ್ರಾಹ್ಮಣರ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದರೂ ಅವರನ್ನು ಹನನ ಮಾಡಿದಂತೆ, ಅವರ ಮೇಲೆ ಮಿಥ್ಯಾಪವಾದವನ್ನು ಹಾಕಿದರೂ ಅವರನ್ನು ಹನನ ಮಾಡಿದಂತೆ. ಹಾಗಾಗಿ ಬ್ರಾಹ್ಮಣರು ಅಂತಾದರೆ ಸರ್ವಥಾ ಬ್ರಾಹ್ಮಣ ನಿಂದನೆ, ಅವರ ಮೇಲೆ ಮಿಥ್ಯಾಪವಾದವನ್ನು ಹಾಕುವಿಕೆ, ಇದನ್ನು ಏನೂ ಮಾಡಬಾರದು. ಅವರಿಂದ ಏನಾದರೂ ನಮಗೆ ಅನ್ಯಾಯ ಆಯಿತೋ ಭಗವಂತನಿಗೆ ಬಿಟ್ಟುಬಿಡೋಣ. ಅದರಿಂದ ಅವರಿಂದ ಸ್ವಾಮಿ ಈ ರೀತಿ ನನಗೆ ಅನ್ಯಾಯ ಮಾಡಿಸಿದ್ದಿ, ಇದರ ಫಲಾಫಲಗಳನ್ನು ನೀನೇ ನೋಡಿಕೋ. ನಾವು ಸರ್ವಥಾ ನಿಂದನೆ ಮಾಡಲಿಕ್ಕೆ ಹೋಗಬಾರದು, ಯಾಕೆಂದರೆ ಅದರ ಪಾಪ ನಮಗೆ ಸುತ್ತಕೊಳ್ಳುತ್ತೆ. ಅವ ಅನ್ಯಾಯ ಮಾಡಿದ್ದಾನೆ ಮತ್ತೊಬ್ಬ ಬ್ರಾಹ್ಮಣ ಅಂತಾದರೆ ಅದರ ಪಾಪವನ್ನು ಅವನು ಅನುಭವಿಸ್ತಾನೆ. ಅವನು ಮಾಡಿದ ಪಾಪಕ್ಕೆ ನಾವು ಭಾಗಿಗಳಾಗೋದು ಬೇಡ, ನಿಂದನೆ ಮಾಡಿ ನಾವು ಭಾಗಿಗಳಾಗೋದು ಬೇಡ. ಆ ಅಂಶವನ್ನು, ಧರ್ಮದ ಸೂಕ್ಷ್ಮವನ್ನು ಶ್ರೀಮದ್ ಆಚಾರ್ಯರು ಈ ಶ್ಲೋಕದ ಮೂಲಕ ನಮಗೆ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ನಿಷೇಧಿತವಾದ ಮೂರು ಅಂಶಗಳನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟರು ಶ್ರೀಮದ್ ಆಚಾರ್ಯ. ಏಷಾ ವೈದಿಕೀ ಸ್ಮೃತಿ, ಇದು ವೇದದ ತಾತ್ಪರ್ಯ. ಇದು ಬೇಕಾದಷ್ಟು ಕಡೆಗಳಲ್ಲಿ ವೇದ ಹೀಗೆ ಹೇಳುತ್ತಾ ಇದೆ.
ನಕಲಂಜಂ ಭಕ್ಷೀತ ಸುರಾಂ ನ ಪಿಬೇತ್ ಬ್ರಾಹ್ಮಣೋ ನೈವ ಹಂತವ್ಯ ಇವೆಲ್ಲ ವೇದದ ಮಾತುಗಳೇ. ಅದರ ತಾತ್ಪರ್ಯವನ್ನು ಈ ಮೂಲಕ ಹೇಳಿದರು ಶ್ರೀಮದ್ ಆಚಾರ್ಯರಟ್ಟೆ. ಆದ್ದರಿಂದ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದೆಲ್ಲ ವೇದ ಹೇಳಿದ ಮಾತಪ್ಪ, ವೇದ ಹೇಳಿದ ಮಾತುಗಳನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ನೀವು ವೇದವನ್ನು ನಂಬುತ್ತೀರಿ ಅಂತಾದರೆ ಅಪೌರುಷೇಯವಾದ ವೇದ, ಭಗವಂತನನ್ನು ಎಲ್ಲ ರೀತಿಯಿಂದಲೂ ಪ್ರತಿಪಾದನೆ ಮಾಡುವ ವೇದ, ಆ ವೇದವನ್ನು ನೀವು ನಂಬುತ್ತೀರಿ ಅಂತಾದರೆ ಇದನ್ನು ಅನುಸರಣೆ ಮಾಡಲೇಬೇಕು ಎಂಬುದಾಗಿ ಶ್ರೀಮದ್ ಆಚಾರ್ಯರು ನಮಗೆ ಆದೇಶವನ್ನು ಮಾಡ್ತಾ ಇದ್ದಾರೆ. ಇದು ಈ ಶ್ಲೋಕದ ಮೂಲಕ ತಿಳಿದುಕೊಳ್ಳುವ ಒಂದು ಅಭಿಪ್ರಾಯ. ಅದರಂತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವಾಚ್ಯುತಾವ್ಯಯ ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರಾತ್. ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವಾಚ್ಯುತಾವ್ಯಯ ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರಾತ್. ಎಷ್ಟು ಕಡೆಗಳಲ್ಲಿ ಸಂಸಾರವನ್ನು ದುಃಖ ದುಃಖ ಅಂತ ಹೇಳ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು. ಭಾಗವತವು ಅದನ್ನು ಉಲ್ಲೇಖ ಮಾಡಿತು, ಬೇಕಾದಷ್ಟು ಕಡೆಗಳಲ್ಲಿ ಶ್ರೀಮದ್ ಆಚಾರ್ಯರು ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಗ್ರಂಥದ ಪ್ರಾರಂಭದಲ್ಲೂ ಹೇಳಿದರು, ಸಂಸಾರ ಅಂದರೆ ಸುಖ ಅಲ್ಲ, ಅದು ಸಂಸಾರ ಈಸ್ ಇಕ್ವಲ್ ಟು ದುಃಖ. ಅದಕ್ಕೆ ಪ್ರತಿಯೊಂದು ಕಡೆಗಳಲ್ಲಿಯೂ ಕೂಡ ಸಂಸಾರವನ್ನು ಹೇಳುವಾಗ ದುಃಖವನ್ನು ಸೇರಿಸಿಕೊಂಡೇ ಹೇಳ್ತಾರೆ. ಯಾಕೆ ಅಂದರೆ ನಿಮಗೆ ಸುಖ ಕಂಡರೂ ಕೂಡ ದುಃಖ ಮಿಶ್ರಿತವಾದ ಸುಖ ಕಾಣುತ್ತೆ ವಿನಃ ದುಃಖರಹಿತವಾದ ಸುಖ ಕಾಣುವುದಿಲ್ಲ, ಶಾಶ್ವತವಾದ ಸುಖವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿಯೂ ಕೂಡ ಸಂಸಾರ ದುಃಖ ಸಂಸಾರ ಸಾಗರಾತ್ ಮಾಂ ಸಮುದ್ಧರ. ಬರೀ ಉದ್ಧಾರ ಅಂತ ಕೇಳಲಿಲ್ಲ, ಸಮ್ಯಕ್ ಉದ್ಧಾರ, ಚೆನ್ನಾಗಿ ಉದ್ಧಾರ ಮಾಡು. ಚೆನ್ನಾಗಿ ಉದ್ಧಾರ ಮಾಡೋದನ್ನ ಏನರ್ಥ? ಈಗ ಸಂಸಾರದಲ್ಲಿ ಬಿದ್ದಿದ್ದೇವೆ, ಈ ಶರೀರ ನಾಶ ಆಯಿತು, ಮತ್ತಿನ್ನೊಮ್ಮೆ ಹುಟ್ಟಿಸ್ಬೇಡ. ಸಮ್ಯಕ್ ಉದ್ಧಾರ ಅಂದರೆ ನನ್ನ ಮೋಕ್ಷವನ್ನು ಕೊಟ್ಟು ಉದ್ಧಾರ ಮಾಡು ಅಂತ ಅರ್ಥ. ಮತ್ತೊಮ್ಮೆ ಸಂಸಾರಕ್ಕೆ ಬಾರದಂತೆ ನನ್ನನ್ನು ಉದ್ಧಾರ ಮಾಡು. ಹಾಗಾಗಿ ಸಮ್ ಅನ್ನುವ ಉಪಸರ್ಗವನ್ನು ಸೇರಿಸಿ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯ. ಯಾರು ಉದ್ಧಾರ, ಯಾರನ್ನು ಉದ್ಧಾರ ಮಾಡಬೇಕು? ಮಾಮ, ನನ್ನನ್ನು ಉದ್ಧಾರ ಮಾಡು. ನನ್ನನ್ನು ಅಂತ ಹೇಳಿದರೆ ಯಾರು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೋ ಅವರನ್ನು ಅಂತ ಅರ್ಥ. ಮಾಮ್ ಅಂತ ಹೇಳಿದರೆ ಶ್ರೀಮದ್ ಆಚಾರ್ಯರು ಹೇಳಿದ್ದು ಮಾತಿದು, ನನ್ನನ್ನು ಉದ್ಧಾರ ಮಾಡು ಅಂತ. ಅವರನ್ನು ಯಾವತ್ತೋ ಭಗವಂತ ಉದ್ಧಾರ ಮಾಡಿ ಆಯಿತು. ಅವರು ಕೇಳಿಕೊಂಡದ್ದು ಈ ಶ್ಲೋಕವನ್ನು ಯಾರ್ಯಾರು ಪಠನೆ ಮಾಡ್ತಾರೋ ಅವರನ್ನೆಲ್ಲರನ್ನು ಉದ್ಧಾರ ಮಾಡು ಅನ್ನೋದು ಶ್ರೀಮದ್ ಆಚಾರ್ಯರ ಅಭಿಪ್ರಾಯ ಇದೆ. ಹಾಗಾಗಿ ನಾವು ಉದ್ಧಾರ ಆಗಬೇಕು ಅಂದರೆ ನಾವು ಪ್ರಯತ್ನ ಮಾಡಬೇಕು, ನಾವು ಉದ್ಧಾರ ಆಗಬೇಕು ಅಂದರೆ ನಾವೇ ಉಪವಾಸ ಮಾಡಬೇಕು, ನಾವು ಉದ್ಧಾರ ಆಗಬೇಕು ಅಂದರೆ ನಾವೇ ಪೂಜೆ ಮಾಡಬೇಕು. ನಮ್ಮ ಪರವಾಗಿ ಮತ್ತೊಬ್ಬರು ಸಂಧ್ಯಾ ವಂದನೆ ಮಾಡಿದರೆ ನಮಗೆ ಫಲ ಬರೋದಿಲ್ಲ, ನಮ್ಮ ಪರವಾಗಿ ಮತ್ತೊಬ್ಬರು ಯಾಗ ಮಾಡಿದರೆ ನಮಗೆ ಪರಿಪೂರ್ಣ ಫಲ ಬರೋದಿಲ್ಲ, ನಮ್ಮ ಪರವಾಗಿ ಮತ್ತೊಬ್ಬರಿಗೆ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಮಗೆ ಫಲ ಬರೋದಿಲ್ಲ. ಹಾಗಾಗಿ ಕೆಲವರಲ್ಲೆಲ್ಲ ನಮ್ಮಲ್ಲ ಆ ಸಂಪ್ರದಾಯ ಇದೆ ಅಲ್ವಾ, ಮನೆಯಲ್ಲಿ ಅಪ್ಪ ಪೂಜೆ ಮಾಡಿದರೆ ಮಗ ಪೂಜೆ ಮಾಡಬಾರದು. ಯಾಕೆಂದರೆ ದೊಡ್ಡವರು ಹಿರಿಯರು ಪೂಜೆ ಮಾಡ್ತಾರೆ, ಹಿರಿಯರು ಮಾಡಿದ್ದು ಅವರು ಮಾಡಿದ್ದು ಅವರಿಗೆ ಬಂತು. ಪ್ರತಿನಿತ್ಯ ಇಲ್ಲೇ ನಾವು ಎಷ್ಟು ಕಂಡಿದ್ದೇವೆ, ಪ್ರತಿನಿತ್ಯ ಶಾಲಿಗ್ರಾಮದ ಸ್ಪರ್ಶ ಎಲ್ಲರಿಗೂ ಆಗಲೇಬೇಕು. ಹಾಗಾಗಿ ಅಪ್ಪ ಮಾಡಿದರೆ ಅಪ್ಪನಿಗೆ ಪುಣ್ಯ ಬಂತು, ನಿನಗೇನು ಬಂತು? ನೀನು ನೋಡಿದ್ದರ ಪುಣ್ಯ ಅಷ್ಟೇ ಹೊರತು ಮುಟ್ಟಿದ್ದರ ಪುಣ್ಯ ಬರೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ಸಾಲಿಗ್ರಾಮದ ಸ್ಪರ್ಶ, ಪ್ರತಿಯೊಬ್ಬರು ಕೂಡ ತಮ್ಮ ಮನೆಗಳಲ್ಲಿ ಪ್ರತ್ಯೇಕವಾಗಿಯೇ ಪೂಜೆಯನ್ನು ಮಾಡಬೇಕು. ಧರ್ಮದಲ್ಲಿ ಎಂದು ನಮಗೆ ಇದಕ್ಕೆ ಅವಕಾಶ ಇಲ್ಲ, ಭಗವಂತ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿಲ್ಲ ಭಗವಂತ. ಹಾಗಾಗಿ ಧರ್ಮವನ್ನು ಅವರವರು ಮಾಡಿದ ಧರ್ಮ ಅವರವರಿಗೆ ಫಲವನ್ನು ಕೊಡುತ್ತೆ ವಿನಃ ನಾವು ಮಾಡಿದ್ದು ಮತ್ತೊಬ್ಬರಿಗೆ ಫಲವನ್ನು ಕೊಡೋದಿಲ್ಲ. ಅದರಿಂದ ನಾವೇ ಆ ಕರ್ಮಗಳನ್ನು ಮಾಡಬೇಕು. ಆ ದೃಷ್ಟಿಯಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳು, ತ್ರಾಹಿ ತ್ರಾಹಿ ನನ್ನನ್ನು ಕಾಪಾಡು ಕಾಪಾಡು ಅಂತ. ಹ್ಯಾಕ್ ಕಾಪಾಡಬೇಕು, ದುಃಖ ಎಲ್ಲಿಂದ ಕಾಪಾಡಬೇಕು, ಹ್ಯಾಕ್ ಕಾಪಾಡಬೇಕು, ಯಾರು ಕಾಪಾಡಬೇಕು? ವಾಸುದೇವ ಅಚ್ಯುತ ಅವ್ಯಯ ಮಾಂ ತ್ರಾಹಿ ತ್ರಾಹಿ ನನ್ನನ್ನು ರಕ್ಷಿಸು ರಕ್ಷಿಸು ಅಂತ ಕೇಳಿಕೊಂಡ್ರು. ತ್ರಾಹಿ ಅಂತ ಒಂದು ಬಾರಿ ಕೇಳಿಕೊಂಡಿದ್ದರೆ ಸಾಕಾಗ್ತಿರಲಿಲ್ವ, ಅದೇ ಯಾಕೆ ರಕ್ಷಿಸು ರಕ್ಷಿಸು ಅಂತ ಎರಡೆರಡು ಬಾರಿ ಯಾಕೆ ಕೇಳಿಕೊಂಡಿತ್ತು? ಯಾಕೆಂದರೆ ನಮಗಷ್ಟು ಕಷ್ಟ ಇದೆ ಸಂಸಾರದಲ್ಲಿ, ದುಃಖ ತುಂಬ ಇದೆ ನಮಗೆ, ಅರ್ಥ ಅದರ ಅರಿವಾಗ್ತಾ ಇಲ್ಲ ಅಷ್ಟೇ. ಈಗಿರುವ ಸುಖವೇ ದೊಡ್ಡ ಸುಖ ಅಂತ ನಾವು ತಿಳ್ಕೊಂಡಿದ್ದೇವೆ, ಯಾಕೆಂದರೆ ಇದಕ್ಕಿಂತ ದೊಡ್ಡ ಸುಖ ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ನಮಗೆ ಈ ಸುಖ ಕಂಡದ್ದು ಅದೇ ನಮಗೆ ದೊಡ್ಡದಾಗಿಬಿಟ್ಟಿದೆ. ಆ ಮೋಕ್ಷ ಸುಖವನ್ನು ಕಂಡವರು ಸಂಸಾರದ ಸುಖವನ್ನು ನೋಡಿ, ಆನಂದವನ್ನು ಅನುಭವಿಸ್ತಾ ಇರೋರು ನೋಡಿ ಅಪಹಾಸ್ಯ ಮಾಡುತ್ತಾರಂತೆ.
ನಿಜವಾಗ್ಲೂ ಅಂಥವ್ರು ಯಾಕೆ ಅಂದರೆ ಅವ್ರು ದೊಡ್ಡ ದೊಡ್ಡ ಸುಖಗಳನ್ನು ಕಂಡುಬಿಟ್ಟಿದ್ದಾರಾದ್ದರಿಂದ ದೊಡ್ಡ ಸುಖವನ್ನು ಕಂಡವರಿಗೆ ಸಂಸಾರದ ಸುಖ ಅತ್ಯಂತ ಕ್ಷುಲ್ಲಕವಾದ ಸುಖ. ನಮಗೆ ಇದೇ ದೊಡ್ಡ ಸುಖ. ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಶಾಶ್ವತವಾದ ಸುಖ ಇದಕ್ಕಿಂತ ಭಿನ್ನವಾದದ್ದು ಮತ್ತೊಂದಿದೆ, ಅದನ್ನು ನೀವು ಅನುಭವಿಸಿರಿ. ಅದನ್ನು ಅನುಭವಿಸಬೇಕು ಅಂತಾದರೆ ಪ್ರಾರ್ಥನೆ ಮಾಡಿ. ಹೇಗೆ ಪ್ರಾರ್ಥನೆ ಮಾಡಬೇಕು? ಅಚ್ಯುತ, ಅನಂತ, ಗೋವಿಂದ, ಜೊತೆಗೆ ಅವ್ಯಯ, ವಾಸುದೇವ, ಭಗವಂತನ ಒಂದೊಂದು ನಾಮವು ಬಹಳ ವಿಶೇಷವಾಗಿರತಕ್ಕಂಥದ್ದು. ಭಗವಂತನನ್ನು ಅಚ್ಯುತ ಅಂತ, ವಾಸುದೇವ ಅಂತ ಕರೆ, ಜಗನ್ನಾಥ ಅಂತ ಕರೆದು. ಇಡೀ ನಾಥ ಶಬ್ದದ ಅರ್ಥ ಸ್ವಾಮಿ ಅಂತ ಅರ್ಥ, ಒಡೆಯ, ಇಡೀ ಜಗತ್ತಿಗೆ ಒಡೆಯ. ಜಗತ್ತಿನಲ್ಲಿ ಒಂದೋ ಎರಡೋ ಅಲ್ಲ, 14 ಲೋಕಗಳಿಗೂ ಸ್ವಾಮಿ ಒಡೆಯ ಭಗವಂತ ನಾರಾಯಣ. ಅವ ಒಡೆಯನಾಗಿದ್ದಾನೆ ಜಗನ್ನಾಥ. ಜೊತೆಗೆ ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವ, ಭಗವಂತನನ್ನು ವಾಸುದೇವ ಅಂತ ಕರೀತಾರೆ. ಯಾಕೆ ಭಗವಂತ ವಾಸುದೇವ ಅಂತ ಕರೆಸಿಕೊಂಡದ್ದು? ಭಗವಂತನಿಗೆ ವಾ ಬಹಳ ವ್ಯಾಖ್ಯಾನಕಾರರು ಬಹಳ ಚೆನ್ನಾಗಿ ಬಿಡಿಸ್ತಾರೆ. ಬೇರೆ ಬೇರೆ ಅರ್ಥಗಳನ್ನು ಅನೇಕ ಕಡೆಗಳಲ್ಲಿ ಕೇಳಿರ್ತೀರಿ ನೀವು. ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಅರ್ಥವನ್ನು ನಾವು ಕಾಣಬಹುದು. ವಾ ಸು ದೇವ. ವಾ ಅಂದರೆ ಏನು? ಭಗವಂತ ವಾ ಅಂದರೆ ವಾರ್ಥ, ವಾ ಅಂದರೆ ವಾ ಗತಿ ಗಂಧನಯೋ, ಏ ಏ ಗತ್ಯರ್ಥಕಃ ತೇ ತೇ ಜ್ಞಾನಾರ್ಥಕಃ. ವಾ ಅಂದರೆ ಗಮನ ಅಂತ ಒಂದು ಅರ್ಥ ಇದೆ. ಯಾವುದ್ಯಾವುದು ಗಮನ ಅನ್ನುವ ಅರ್ಥವನ್ನು ಕೊಡುತ್ತೋ ಅದು ಜ್ಞಾನ ಅನ್ನುವ ಅರ್ಥವನ್ನು ಕೊಡುತ್ತೆ. ವಾ ಅಂದರೆ ಜ್ಞಾನ. ಭಗವಂತನಿಗೆ ಭಗವಂತನು ವಾ, ಯಾಕೆ? ಅವನಿಗೆ ಜ್ಞಾನ ಇದೆ. ಯಾವುದರ ಜ್ಞಾನ ಇದೆ? ಬಹಳ ಚೆನ್ನಾಗಿ ವ್ಯಾಖ್ಯಾನಕಾರದಲ್ಲಿ ಸಂದರ್ಭದಲ್ಲಿ ಬಿಡಿಸಿದರು. ಭಗವಂತನಿಗೆ ಸ್ವಪರಗತ ಅಖಿಲ ವಿಶೇಷಣಾಂ ಜ್ಞಾನಾತ್ ವಾ. ಭಗವಂತನಿಗೆ ಜ್ಞಾನ ಇದೆ. ಯಾವುದರ ಜ್ಞಾನ ಇದೆ? ತನ್ನ ಒಳಗಿರುವ ಎಲ್ಲ ವಿಶೇಷಣಗಳ ಜ್ಞಾನವೂ ಭಗವಂತನಿಗಿದೆ. ಆದ್ದರಿಂದ ಅವನನ್ನು ವಾ ಅಂತ ಕರಿಬೇಕು. ಇದು ನಮಗಿಂಥ ಜ್ಞಾನ ಇದೆಯಾ? ಇಲ್ಲ. ನಮ್ಮ ಒಳಗೇನೇನಿದೆ ಸರ್ವಥಾ ಗೊತ್ತಿಲ್ಲ. ಸಂಪೂರ್ಣ ಅಜ್ಞಾನ. ಒಳಗಿರುವ ಇಬ್ಬರು ಆತ್ಮರಿದ್ದಾರೆ, ಒಳಗೆ ಜೀವಾತ್ಮನೂ ಇದ್ದಾನೆ ಪರಮಾತ್ಮನೂ ಇದ್ದಾನೆ. ಇಬ್ಬರ ಆತ್ಮರ ಬಗ್ಗೆಯೂ ನಮಗೆ ಜ್ಞಾನ ಇಲ್ಲ. ಅಥವಾ ಈ ದೇಹವನ್ನು ಸೃಷ್ಟಿ ಮಾಡಿದವ ಭಗವಂತ, ಅವನ ಬಗ್ಗೆಯೂ ಜ್ಞಾನ ಇಲ್ಲ. ಅವನಿಂದ ಸೃಷ್ಟವಾದ ಈ ದೇಹದ ಬಗ್ಗೆಯೂ ನಮಗೆ ಅಜ್ಞಾನ ಇದೆ. ಆದ್ದರಿಂದ ನಮಗೆ ದೇಹದ ಒಳಗಿರುವ ಅಥವಾ ನಮಗೆ ಸಂಬಂಧಪಟ್ಟ ಎಲ್ಲ ವಿಶೇಷಣಗಳ ಜ್ಞಾನ ನಮಗಿಲ್ಲ, ಭಗವಂತನಿಗಿದೆ. ಆದ್ದರಿಂದ ಅವನನ್ನು ವಾ ಅಂತ ಕರಿಬೇಕಂತ. ವಾ ಅಂತ ಹೇಳಿದರೆ ವಾಸನಾತ್ ಸ್ವಪರಗತ ಅಖಿಲ ವಿಶೇಷಣಾಂ ಜ್ಞಾನಾತ್ ಭಗವಂತ ವಾ. ಸು ಅಂತ ಬಂತು. ಸು ಅಂದರೆ ಏನು? ಅದಕ್ಕೆ ಎರಡು ರೀತಿಯಾದ ಅರ್ಥ ಮಾಡ್ಬೋದು. ಸು ಅಂದರೆ ಭಗವಂತ ಒಳ್ಳೆ ಸುಷ್ಠುತ್ವಾಚ್ಚ, ಎಲ್ಲವನ್ನ ಚೆನ್ನಾಗಿ ಜಗತ್ತನ್ನು ಸೃಷ್ಟಿ ಮಾಡಿದವ, ಆದ್ದರಿಂದ ಭಗವಂತನನ್ನು ಸು ಅಂತ ಕರಿಬೇಕಂತೆ. ಯಾಕೆ ಅಂದರೆ ಸುತೇಹೇ ಅಶೇಷ ಪ್ರಸವ ಕರ್ತೃತ್ವಾತ್ ಸುಷ್ಠುತ್ವಾಚ್ಚ. ಭಗವಂತ ಸುಷ್ಠು, ನೋಡಲಿಕ್ಕೂ ಬಹಳ ಚೆನ್ನಾಗಿದ್ದಾನೆ, ದಷ್ಟಪುಷ್ಟವಾಗಿದ್ದಾನೆ, ಬೇಕಾದಷ್ಟು ಗುಣಗಳಿದೆ. ಆದ್ದರಿಂದ ಸುಷ್ಠುತ್ವಾತ್ ಸು. ಅಥವಾ ಭಗವಂತ ಎಲ್ಲ ಜಗತ್ತನ್ನು ಅಶೇಷ ಪ್ರಸವ ಕರ್ತೃತ್ವಾಚ್ಚ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಅಥವಾ ಎಲ್ಲರ ಸೃಷ್ಟಿಗೆ ಅವ ಕಾರಣ. ಅದು ಒಂದು ಅರ್ಥ ಇದೆ. ಓಂ ಶಾಸ್ತ್ರೀಯೋನಿತ್ವಾತ್ ಓಂ ಎಂಬುದಲ್ಲಿ ವ್ಯಾಸರು ಹೇಳಿದ ಅದೇ ಮಾತನ್ನು, ಭಗವಂತ ಇಡೀ ಜಗತ್ತಿಗೆ ಅವ ಯೋನಿ ಕಾರಣನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ವಾ ಅಂದರೆ ತನ್ನ ಒಳಗಿರುವ ಎಲ್ಲ ಜ್ಞಾನವನ್ನು, ವಿಶೇಷಣಗಳ ಜ್ಞಾನವನ್ನು ಹೊಂದಿದವ. ಸು ಎಲ್ಲವನ್ನು ಸೃಷ್ಟಿ ಮಾಡುವ, ಚೆನ್ನಾಗಿ ಸೃಷ್ಟಿ ಮಾಡಿದವ, ಆದ್ದರಿಂದ ಅವನು ಸು. ಜಗತ್ತನ್ನು ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ತತ್ರ ಕ್ರೀಡನಾತ್ ದೇವಃ ಅಂತಂದರು. ದೇವ ಶಬ್ದಕ್ಕೇನಂತ? ದಿವ್ ಕ್ರೀಡಾಯಾಮ್ ಅಂತ ಧಾತು ಅಲ್ವಾ. ಇಷ್ಟೆಲ್ಲ ಜಗತ್ತನ್ನು, ಜಗತ್ತಿನ ಒಳಗೆ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಅವ ಅಲ್ಲಿ ಕ್ರೀಡಿಸ್ತಾನೆ. ಆದ್ದರಿಂದ ಅವನನ್ನು ದೇವ ಅಂತ ಕರೀತಾರೆ. ಅದರಲ್ಲಿಯೂ ಇದೇ ಅನುಸಂಧಾನ ಇದೆ. ಹಾಗಾಗಿ ವಾಸುದೇವ ಅಂದರೆ ಇಡೀ ಜಗತ್ತನ್ನು ಭಗವಂತ ತಾನು ಸೃಷ್ಟಿ ಮಾಡಿ, ಅವನು ಒಳ್ಳೆಯ ಜ್ಞಾನಿಯೂ ಹೌದು, ಜಗತ್ತನ್ನು ಸೃಷ್ಟಿ ಮಾಡಿ ಅಲ್ಲಿ ರಮಿಸ್ತಾನೆ, ಕ್ರೀಡಿಸ್ತಾನೆ. ಆದ್ದರಿಂದ ಅವನನ್ನು ವಾಸುದೇವ ವಾಸುದೇವ ಅಂತ ಕರಿಬೇಕು. ಇದು ಒಂದು ಬಹಳ ಸೊಗಸಾದ ಅರ್ಥವನ್ನು ನಾವು ಅನುಸಂಧಾನ ಮಾಡಬೇಕು ಭಗವಂತನಲ್ಲಿ. ಅಲ್ಲೂ ಇದೇ ಅರ್ಥನೇ, ಇದೇ ಅಭಿಪ್ರಾಯವನ್ನು ಅಲ್ಲೂ ಕೂಡ ಇದೆ. ಹಾಗಾಗಿ ಅಂತೂ ವಾಸುದೇವ ಶಬ್ದದ ಅರ್ಥ ವಾಸುದೇವ, ಜೊತೆಗೆ ಅಚ್ಯುತ, ಭಗವಂತ ನಾಶರಹಿತನಾಗಿದ್ದಾನೆ ಅಂತ ಅರ್ಥ. ಪದಚ್ಯುತಿರಹಿತ, ನಮಗೆಲ್ಲ ಒಂದೊಂದು ಸ್ಥಾನ ಇದೆ,
ಆ ಸ್ಥಾನ ಎಲ್ಲ ನಾಶವಾಗಿ ಬಿಡುತ್ತೆ. ಆದರೆ ಭಗವಂತ ಒಂದು ಸ್ಥಾನದಲ್ಲಿ ಕೂತಿದ್ದಾನೆ. ಭಗವಂತನ ಸ್ಥಾನ ಯಾವುದು? ಸರ್ವೋತ್ತಮತ್ವ ಎಂಬ ಸ್ಥಾನ. ಆ ಸ್ಥಾನದಿಂದ ಭಗವಂತ ಎಂದೂ ಚ್ಯುತನಾಗುವುದಿಲ್ಲ. ಅವನಿಗೆ ಚ್ಯುತ ಅಂದರೆ ನಾಶರಹಿತ, ಪದಚ್ಯುತಿರಹಿತ. ಅವನ ಸ್ಥಾನ ಯಾವುದು? ಸರ್ವೋತ್ತಮತ್ವ ಎಂಬ ಅವನ ಸ್ಥಾನ. ಅದನ್ನು ಯಾರೂ ಕಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾರೂ ಭಗವಂತನ ಸಮಾನರು ಆಗಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮರಂತೂ ಇಲ್ಲವೇ ಇಲ್ಲ. ಅಪಾಸ್ತಂ ಅಷ್ಟಮರಸಃ ಇವ ಎಂಬುದಾಗಿ ಶ್ರೀಮದಾಚಾರ್ಯರೇ ನಕಸ್ತುತಿಯಲ್ಲಿ ಹೇಳಿದಂತೆ ಭಗವಂತನ ಸಮಾನರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗಿಂತ ಉತ್ತಮರಂತೂ ಇಲ್ಲವೇ ಇಲ್ಲ ಅಂತ ಶ್ರೀಮದಾಚಾರ್ಯರೇ ಸೂಚನೆಯನ್ನು ಕೊಟ್ಟಂತೆ ಅವನನ್ನು ಅಚ್ಯುತ ಅಂತ ಕರಿಬೇಕು, ನಾಶರಹಿತ ಅಂತ ಕರಿಬೇಕು. ಯಾವುದರಿಂದ? ಅವನ ಸ್ಥಾನದಿಂದ ನಾಶರಹಿತನಾಗಿದ್ದಾನೆ. ಅವನ ಸ್ಥಾನ ಸರ್ವೋತ್ತಮತ್ವದ ಸ್ಥಾನ. ಆ ಸ್ಥಾನವನ್ನು ಲಕ್ಷ್ಮೀದೇವಿಯಿಂದ ಹಿಡಿದು ಯಾರೂ ಕೂಡ ಆ ಸ್ಥಾನವನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನನ್ನು ಅಚ್ಯುತ ಅಂತ ನಾವು ಸಂಬೋಧನೆ ಮಾಡಬೇಕು. ಅಚ್ಯುತ ಅವ್ಯಯ, ಅದಕ್ಕೂ ಅದೇ ಅರ್ಥ. ಅವ್ಯಯ ಅಂದರೆ ನಾಶರಹಿತ ಅಂತ ಅರ್ಥ. ಅವ್ಯಯ ನಾಶರಹಿತ, ಅಚ್ಯುತ ಅಂದರೆ ಪದಚ್ಯುತಿರಹಿತ. ಚ್ಯುತಿ ಮುಂಚಿತೆಗೆ ಗೋವಿಂದ, ಗೋವಿಂದ ಶಬ್ದಕ್ಕೂ ಅಷ್ಟೆ ಅನೇಕ ಅರ್ಥಗಳನ್ನು ನಾವು ಕೇಳ್ತೀವಿ. ಸಕಲ ವೇದ ಪ್ರತಿಪಾದ್ಯನಾದವ ಅವ ಭಗವಂತ. ಗೋ ಶಬ್ದಕ್ಕೆ ಹಾಗೆ ಅರ್ಥ, ಹಸು ಅಂತ ಒಂದು ಅರ್ಥ ಇದೆ. ಜೊತೆಗೆ ಗೋ ಶಬ್ದಕ್ಕೆ ವೇದಗಳು ಅಂತಲೂ ಮಾತುಗಳು ಅಂತಲೂ ಒಂದು ಅರ್ಥ ಇದೆ. ಅದರಿಂದ ವಿಂದತಿ ತಿಳಿಯಲ್ಪಡ್ತಾನೆ. ಸಕಲ ವೇದಗಳು ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ಅವನನ್ನು ಗೋವಿಂದ ಅಂತ ಹೀಗೆ ನಾವು ಅನೇಕ ರೀತಿಯಲ್ಲಿ ಭಗವಂತನನ್ನು ನಾವು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವ ಅಚ್ಯುತ ಅವ್ಯಯ ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರಾತ್. ದುಃಖ ಸಂಸಾರ ಸಾಗರದಿಂದ ಎಲೈ ಗೋವಿಂದನೇ, ಎಲೈ ಅಚ್ಯುತನೇ, ಎಲೈ ಅವ್ಯಯನೇ, ಎಲೈ ವಾಸುದೇವನೇ, ಎಲೈ ಜಗನ್ನಾಥನೇ, ಈ ಒಂದು ಚೆನ್ನಾಗಿ ಉದ್ಧಾರ ಮಾಡಿ ನನ್ನನ್ನು ತ್ರಾಹಿ ತ್ರಾಹಿ ರಕ್ಷಣೆ ಮಾಡು. ಎಲ್ಲಿಂದ ರಕ್ಷಣೆ ಮಾಡಬೇಕು? ಭವ ಸಂಸಾರ ಸಾಗರಾತ್ ತ್ರಾಹಿ ಅಂತ ಅರ್ಥ. ಆದ್ದರಿಂದ ಭೀ ಎನ್ನುವ ಅರ್ಥ ಇದೆ ಇಲ್ಲಿ. ಹಾಗಾಗಿ ಪಂಚಮಿ ವಿಭಕ್ತಿ ಬಂತಲ್ಲಿ ಅಲ್ವಾ, ಪಂಚಮಿ ಭಯೇನ ಅಂತ ಒಂದು ವ್ಯಾಕರಣದ ಸೂತ್ರ. ಆ ಸೂತ್ರದ ಪ್ರಕಾರ ಅಲ್ಲಿ ತ್ರಾಹಿ ತ್ರಾಹಿ ನನ್ನನ್ನು ರಕ್ಷಣೆ ಮಾಡು. ಯಾವುದರಿಂದ ರಕ್ಷಣೆ ಮಾಡಬೇಕು? ದುಃಖ ಸಂಸಾರ ಸಾಗರದ ಭಯ ಇದೆ, ಆ ಭಯದಿಂದ ನಮ್ಮನ್ನು ರಕ್ಷಣೆ ಮಾಡು ಎಂಬುದಾಗಿ ಆ ಒಂದು ಅರ್ಥವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೇಗೆ ರಕ್ಷಣೆ ಮಾಡಬೇಕು? ಹಾಗೆ ರಕ್ಷಣೆ ಮಾಡು ಅಂತ ಹೇಳಿದ್ರೆ ಹಾಗೆ ಅಲ್ಲ. ಹೇಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ತ್ವದ್ವಿಷಯಕ ಜ್ಞಾನಾದಿ ಪ್ರಧಾನೇನ ತ್ರಾಯಸ್ವ. ನಮ್ಮನ್ನು ರಕ್ಷಣೆ ಮಾಡು ತ್ರಾಹಿ, ನಮ್ಮನ್ನು ರಕ್ಷಣೆ ಮಾಡು. ಹೇಗೆ ರಕ್ಷಣೆ ಮಾಡಬೇಕು? ನಿನ್ನ ವಿಷಯಕವಾದ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡು. ಯಾಕೆ ಅಂದರೆ ನಮಗೆ ರಕ್ಷಣೆ ಈ ಸಂಸಾರ ಸಾಗರದಿಂದ ಬಿಡುಗಡೆ ಸಿಗಬೇಕು ಅಂದರೆ ಭಗವಂತನ ಅಪರೋಕ್ಷ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲಲ್ಲ. ನಿರಂತರವಾಗಿ ನಮಗೆ ಭಗವಂತನ ಅಪರೋಕ್ಷ ಬೇಕೇ ಬೇಕು. ಹಾಗಾಗಿ ಭಗಜ್ಞಾನೇನೈವ ಪರಂಪದಂ, ಉತ್ತಮವಾದ ಸ್ಥಾನ, ಶಾಶ್ವತವಾದ ಮೋಕ್ಷರೂಪ ಸ್ಥಾನ ಸಿಗಬೇಕು ಅಂತಾದರೆ ಭಗವಂತನ ಜ್ಞಾನ ಅತ್ಯಂತ ಅವಶ್ಯಕ. ಹಾಗಾಗಿ ಆ ಜ್ಞಾನ ಕೊಡು. ಜ್ಞಾನ ಸಿಕ್ತು ಅಂತಾದರೆ ನಾನು ರಕ್ಷಿತರಾದೆವು ಅಂತ ಅರ್ಥ. ಹಾಗಾಗಿ ಜ್ಞಾನ ಕೊಡು ಅಂತ ಭಗವಂತನಲ್ಲಿ ಹೀಗೆ ಪ್ರಾರ್ಥನೆ ಮಾಡಿ ರಕ್ಷಣೆ ಮಾಡು ಅಂತ ಹೇಳಿದರೆ ನಮಗೆ ನಿನ್ನ ವಿಷಯಕವಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡು. ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡು ಅಂತ ಹೇಳಿದರೆ ಮೋಕ್ಷ ಕೊಡು ಅಂತ ಕೇಳುವುದರ ಮತ್ತೊಂದು ಅಭಿಪ್ರಾಯ. ಹೀಗೆ ತ್ರಾಹಿ ತ್ರಾಹಿ ಎಂಬುದಾಗಿ ಎರಡು ಬಾರಿ ಅದನ್ನು ಕೇಳಿಕೊಂಡದ್ದರ ಅಭಿಪ್ರಾಯ ಆದರಾತ್ ಪ್ರೀತಿಯಿಂದ, ಜೊತೆಗೆ ಕ್ಲೇಶ ಸಹಿಷ್ಣುತ್ವಾದ ಅಭ್ಯಾಸ. ಯಾಕಂದರೆ ಅಭ್ಯಾಸ ಯಾಕೆ? ಒಂದೇ ಬಾರಿ ತ್ರಾಹಿ ಅಂತ ಕೇಳಿಕೊಂಡಿದ್ರೆ ಸಾಕಾಗ್ತಿತ್ತು. ಯಾಕೆ ಅಂದರೆ ಅಷ್ಟು ದೈನ್ಯ ಇದೆ, ಕಾಪಾಡು ಕಾಪಾಡು ಅಂತ ಆ ಒಂದು ಭಾವನೆ ನಮ್ಮಲ್ಲಿದೆ. ಆದ್ದರಿಂದ ಆ ದೈನ್ಯವನ್ನು ತಿಳಿಸುವುದಕ್ಕೋಸ್ಕರ ಎರಡು ಬಾರಿ ಶ್ರೀಮದಾಚಾರ್ಯರು ಆ ತ್ರಾಹಿ ತ್ರಾಹಿ ಎಂಬ ಪದವನ್ನು ಇಲ್ಲಿ ಹಾಕಿದ್ದಾರೆ ಎಂಬುದಾಗಿ ನಾವು ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ಅಂತೂ ಭಗವಂತನ ಪ್ರಾರ್ಥನೆ ಮಾಡಬೇಕು ನಿಜ. ಆದರೆ ಈ ಒಂದು ಮಾನಸಿಕವಾದ ಭಾವನೆಗಳು ಅಂತರಾಳದಲ್ಲಿ ನಡೆಯುವ ಇವೆಲ್ಲ ವ್ಯಾಪಾರಗಳು ಹೇಗೆ ಅಂದರೆ ಇದು ಒಳಗಡೆ ನಡೆಯುವ ವ್ಯಾಪಾರಗಳಿದು. ಹೊರಗಡೆ ತೋರುವಿಕೆಯ ಭಕ್ತಿಗೆ ಭಗವಂತ ಒಲಿಯೋದಿಲ್ಲ. ಈ ಒಂದು ಭಕ್ತಿ ಭಾವನೆಗಳು ಆ ಭಗವಂತನಿಗೆ ಕೇಳಿಸುವಂಥ ಕೂಗು ಇದು ಒಳಗಿನಿಂದ ನಡೀತಕ್ಕಂಥ ವ್ಯಾಪಾರ.
ಹಾಗಾಗಿ ಅಂತರಾಳದಲ್ಲಿ ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ನಡೆಯುವ ವ್ಯಾಪಾರಗಳಾದ್ದರಿಂದ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಹೀಗೆ ಕರೆದರಷ್ಟೇ ಭಗವಂತ ನಮಗೆ ರಕ್ಷಣೆಯನ್ನು ಮಾಡುತ್ತಾನೆ, ಹೀಗೆ ಅನುಸಂಧಾನವನ್ನು ಮಾಡಬೇಕು ಎಂಬುದಾಗಿ ಶ್ರೀಮದ್ ಆಚಾರ್ಯರು ಬಹಳ ಸೊಗಸಾಗಿ ಕಲಿಯುಗದಲ್ಲಿ ಮಾಡಿಕೊಳ್ಳಬೇಕಾದ ಉತ್ತಮವಾದ ಸಾಧನವನ್ನು ಈ ಮೂರು ಶ್ಲೋಕಗಳಲ್ಲಿ ನಮಗೆ ತಿಳಿಸಿದ್ದಾರೆ. ಇಲ್ಲಿಗೆ ಈ ಪಾಠವನ್ನು ನೆಲೆಸಿಕೊಳ್ಳೋಣ. ಮಣಿಮಂಜರಿ ಒಂದು ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.